శంకరా ముతపా ఆ ಸ್ವಾಮಿ ಮುತ್ತತ್ರಾಯ ಹೌದು ನನ್ನ ಕಾವೇರಿ ಬೆಳೆಯಿಂದ ಈ ಬೆಟ್ಟಕ್ಕೆ ಪಾದ ಊರಿದಂತ ಸ್ಥಳ ನಾಳೆ ಇದು ಪಾದಾರಿ ಆಗಲಿ ಆಗಲಿ ನಾಳೆ ಕಲಿಗದಲ್ಲಿ ಈ ಪಾತಾಳ ಹೋಗ್ತಲೇ ಗಂಗಮ್ಮ ತುಂಬಿ ಲೋಯ್ತಿದ್ದಲ್ಲ ಇದು ನಾಳೆ ಕಲಿಗದಲ್ಲಿ ಕೊಂಬ್ರಿ ಉಚ್ಚೈನಾಗಿ ಆಗಿ ಪಾದರೈನಾಗಿ ಇಲ್ಲಿ ನನಗೂ ಪೂಜೆ ಮಾಡಲಿ ಹೌದು ಈ ಪಾದ ಊರಿದಂತ ಸ್ಥಳದಲ್ಲಿ ಸ್ವಾಮಿ ಅಲ್ಲಿ ಪಾದ ಊರಿರೋರಂತೆ ಪಾದರಯ್ಯ ಪಾತಳಯ್ಯ ಮೂಡಿ ಬಂದ ಮುತತುರಾಯ ಕಣ್ ತುಂಬ ನೋಡಲಿಕ್ಕೆ ನಿನ್ನ ಅಮೃತಾಲಯ ಸ್ವಾಮಿ ಕಣ್ ತುಂಬ ನೋಡಲಿಕ್ಕೆ ನಿನ್ನ ಅಮೃತಾಲಯ ಎಡಗಾಲ ತೆಗದಿ ಸ್ವಾಮಿ ಒಮ್ಮಲಗಾನ ಬೆಟ್ಟ ಒದ್ದು ಎಡಗಾಲ ತೆಗದು ಸ್ವಾಮಿ ಒಮ್ಮಲಗಾನ ಬೆಟ್ಟ ಒದ್ದು ಹೋಗುವ ಕಾವೇರ ಮುನಿಗೆ ದಾರಿ ತೋರಿದ ಮುತ್ತಯ್ಯ ಕಾವೇರಮನಿಗೆ ದಾರಿ ತೋರಿದ ಮುತ್ತಯ್ಯ ಪಾತರಯ್ಯ ಪಾತಳಯ್ಯ ಮೂಡಿ ಬಂದ ಮುತತುರಾಯ ಕಣ್ ತುಂಬ ನೋಡಲಿಕ್ಕೆ ನಿನ್ನ ಅಮೃತಾಲಯ ಸ್ವಾಮಿ ಕಣ್ ತುಂಬ ನೋಡಲಿಕ್ಕೆ ನಿನ್ನ ಅಮೃತಾಲಯ ಮುತ್ತಪ್ಪ ಇದು ನಾಳೆ ಪಾದಾರಿ ಆಗಲಿ ಬರುವಂತ ಭಕ್ತರು ನಾಳೆ ಇಲ್ಲಿ ಕಾಯಿ ಹೊಡೆದು ಹಾಲರ್ಬಿ ಸೇವೆ ಮಾಡಿ ಮೂಡಲು ಮುತ್ತತ್ತಿಗೆ ಅಂತೇಳಿ ನಾನು ಮುತ್ತತ್ತಿ ಕೈಲಾಸಕ್ಕೂ ಬರಲಿ ಬರಲಿ ಅಂತೇಳಿ ಸ್ವಾಮಿ ಅಲ್ಲೊಂದು ನಾಮಕರಣ ಮಾಡಿ ಸ್ವಾಮಿ ಮುತ್ತತ್ರಾಯ ಅವರು ಒಳೆಗೇರಿಗೆ ಬರುತ್ತಾರೆ ಮತ್ತೊಂದು ಜ್ಞಾನ ಮಾಡುತ್ತಾರೆ ಸಂದಾನ ಮುತ್ತತ್ತುರಾಯ ಸಂದಾನ ಪಾದಾರಿ ಅಂತೇಳಿ ನಾಮಕರಣ ಇಟ್ಟು ಸ್ವಾಮಿ ಮೂಡಲು ಮುತ್ತತ್ತಿ ಬಂದು ವಂಗೆ ಮರದಂಡೆ ಕುಂತ್ಕೊಂಡ್ರಂತೆ ಸ್ವಾಮಿಯವರು ಮೂಡಲು ಮುತ್ತತ್ತರಾಯ ವಂಗೆ ಮರದಂಡೆ ಕುಂತ್ಕೊಂಡು ಗಂಗಮ್ಮನಿಗೆ ಹೇಳ್ತಾರಮ್ಮ ನೀನೀಗ ಕೆಳಗಡೆ ಸೀದಾ ನನಗೆ ಇಲ್ಲಿ ಜಾಗ ಕೊಟ್ಟದಕ್ಕೆ ನನ್ನ ಮೂಡಲು ಮುತ್ತತ್ತಿಗೆ ಬೇಕಾದಂತ ಚಪ್ಪನ್ನೆಳ ರಾಜ್ಯದ ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ 8 ಕೋಟಿ 8 ಕೋಟಿ ಭಕ್ತರು ಬರ್ತಾರೆ ಹೌದು ಬರುವಂತ ಹೆಣ್ಣು ಮಕ್ಕಳ ಕೈನಲ್ಲಿ ಗಂಗೆ ಪೂಜೆ ಅಂತೇಳಿ ನಿನಗೆ ಮುಂದಲು ಪೂಜೆ ನಿನ್ನ ಕೊಡಿಸ್ತೀನಿ ತಾಯಿ ನಾನು ಆದ್ರೆ ಯಾರು ನಿನ್ನನ್ನ ಇಯಾಳಿಸಿ ತೂ ಚಿ ಅಂತೇಳಿ ಬೋದಿ ಅಷ್ಟುದ್ದ ಇದೆ ಇಷ್ಟುದ್ದ ಇದೆ ನೋಡ್ಬೇಕು ಈ ಗಂಗಮ್ಮ ಎಷ್ಟುದ್ದ ಇದ್ದಾಳು ಅಂತೇಳಿ ಯಾರು ನಿನ್ನ ಗಂಗೆಗೆ ಇಳಿತಾರೆ ಹೌದಪ್ಪ ಯಾರು ನಿನ್ನ ಇಯಾಳಿಸೋರು ಅವ್ರನ್ನ ಒಬ್ಬರು ಕಣ್ಗೂ ಗೋತ್ರವಿಲ್ದಂತ ನೀನ್ ತಕೊಂಡು ಹೊಂಟೋಗು ಕೆಳಮಕನಿಗೆ ಗೊತ್ತಿರಬಾರ್ದು ಅಂತೇಳಿ ಸ್ವಾಮಿ ಹಾ ಗಂಗಮ್ಮನಿಗೆ ಅಲ್ಲೊಂದು ಪೂಜೆ ಕೊಟ್ಟಿರೋರಂತೆ ಆಗ ಮೂಡಲು ಮುತ್ತತ್ತಿಲಿ ಹೌದು ಹೌದು ಪೂಜೆ ಕೊಟ್ಟಿ ಸ್ವಾಮಿ ಮೂಡಲು ಮುತ್ತಪ್ಪ ವಂಗೆ ಮರದಂಡೆ ಕುಂತ್ಕೊಂಡು ಯೋಚನೆಗಳನ್ನು ಮಾಡಿ ನಾನು ಒಳಗೋಗಿ ಈಗ ಸ್ನಾನ ಮಡಿ ಮಾಡ್ಕೊಂಡು ಬರ್ಬೇಕಂತ ಹೇಳಿ ಸ್ವಾಮಿ ಮುತ್ತಪ್ಪ ಹೌದಪ್ಪ ಅವರು ಒಳಗೆ ಸ್ವಾಮಿ ಬರುತ್ತಾರೆ ನಂದನ ಮುತ್ತಪ್ಪ ಸ್ವಾಮಿ ನಂದನ ಸ್ವಾಮಿ ಮುತ್ತಪ್ಪ ಹೌದು ಕಾವೇರಿ ಒಳಗೆ ಸ್ನಾನ ಮಡಿ ಮಾಡುವಾಗ ಈ ಕಡೆ ಕರಿಯಣ್ಣ ಕೆಂಚಣ್ಣ ಕರಿಯಣ್ಣ ಕೆಂಚಣ್ಣ ಅಂದ್ರೆ ಶ್ರೀಮುನ್ನಾರಾಯಣನಿಗೆ ಜೈ ವಿಜಯರು ರಾಕ್ಷಸರು ರೂಪನಲ್ಲಿದ್ದಾಗ ಅವ್ರನ್ನ ಸಂಹಾರ ಮಾಡಿದ್ರಂತೆ ಶ್ರೀಮುನ್ನಾರಾಯಣ ಹೌದಪ್ಪ ಸಂಹಾರ ಮಾಡಿದಾಗ ಇವ್ರು ಕೇಳ್ಕೊಂಡ್ರು ಸ್ವಾಮಿ ಭೂಲೋಕ್ತಿಲಿ ನಮ್ಗೊಂದು ಪೂಜೆ ಕೊಡಿ ಅಂತ ಹೌದಣ್ಣ ಕೇಳ್ಕೊಂಡಾಗ ಶ್ರೀಮುನ್ನಾರಾಯಣ ನೋಡ್ರಪ್ಪ ನೀವು ನಾಳೆ ಕಲಿಗದಲ್ಲಿ ನನಗೆ ದೂತ್ರ ಆಗಿ ನೀವು ಕರಿಯಣ್ಣ ಕೆಂಚಣ್ಣರಾಗಿ ನೀವು ಇರಿ ಅಂತೇಳಿ ಅವರು ಇರಿಸ್ಕೊಂಡಿದ್ರಂತೆ ಅಲ್ಲಿ ಹೌದಪ್ಪ ಯಾರನ್ನ ಕರಿಯಣ್ಣನ್ನ ಕೆಂಚಣ್ಣನ್ನ ಅವರು ಇರಿಸ್ಕೊಂಡಿರುವಾಗ ಶ್ರೀಮುನ್ನಾರಾಯಣ ಹೋದಂತ ಜಾಗದಲ್ಲಿ ಇವರು ಹೋಗೋರಂತೆ ಭಿನ್ನಕ್ಕೆ ಹೌದು ವರ್ತಮ ಉಣ್ಣಕ್ಕೆ ಎಲ್ಲೋ ಒಂದ್ ಜಾಗ ಒಬ್ಬ ಭಕ್ತರು ಮನೆ
ಆ ಭಕ್ತರ ಮನೆಗೆ ಕರಿಯಣ ಕೆಂಚಣ್ಣನ ಕರ್ಸ್ಕೊಂಡ್ರು ಭಿನ್ನಕ್ಕಾಗಿ. ಹೌದ್ ಕಣ್ಣ, ಕರ್ಸ್ಕೋಬೇಕಾದ್ರೆ ಅಲ್ಲಿ ಅವರು ಯಾವ ರೀತಿ ಭಿನ್ನಕ್ಕೆ ಅಡಿಗೆ ಮಾಡಿದ್ರು ಗೊತ್ತೋ? ಹೆಂಗ್ ಮಾಡಿದ್ರ? ಆರು ಖಂಡಿಗ ಅಕ್ಕಿ ಅನ್ನ, ಮೂರು ಖಂಡಿಗ ಅಕ್ಕಿ ಪಾಯಸ. ಅವ್ರಿಗೆ ಇಷ್ಟು ಮಾಡಿರುವಾಗ ಈ ಕರಿಯಾಣಿ ಕೆಂಚಣ್ಣನ ಇಬ್ಬರನ್ನು ಕುಂಡ್ರಿಸ್ಬಿಟ್ಟು ಅವರು ಎಡೆ ಇಕ್ಕಬೇಕಾದ್ರೆ ಆದ್ರೆ ಸನ್ಕೇಲಿ ತೋಡಿ ತೋಡಿ ಹಾಕ್ತಿದ್ರಂತೆ ಕರಿಯಾಣಿ ಕೆಂಚಣ್ಣನಿಗೆ ಉಂಡೆ ಅಂತ. ಸನ್ಕೇಲಿ ತೋಡಿ ತೋಡಿ ಹಾಕ್ಬೇಕಾದ್ರೆ ಆರು ಖಂಡಿಗ ಅಕ್ಕಿ ಅನ್ನ ಆನ್ರು ಸಾಕು, ಒಂದೇ ಸರಿ ಪೋಯ. ವಚ್ಚಾರ ಗಂಟ್ಕದ್ರೆ ವಚ್ಚಾರಕ್ಕಿಲ್ಲ. ಮೂರು ಖಂಡಿಗ ಅಕ್ಕಿ ಪಾಯಸ ಆನ್ರು ಸಾಕು, ಕಣ್ಣು ಗೋಚರವಾಗದಂತೆ ಹೊಂಟೋಗೋದಂತೆ, ಅಲ್ಗೂ ಹೊಟ್ಟೆ ತುಂಬದೆ ಹೋಗೋದಂತೆ. ಅವ್ರಿಗೆ ಇವೆಲ್ಲ ಮುಗಿದೋಗ್ಬಿಟ್ಟು ಲಾಸ್ಟಲ್ಲಿ ಆ ಹೊಲ್ಯ ಫರ ಅನ್ರಂತೆ, ಏನು ಮಾನೆ ಗ್ವಾಡ್ಗ್ವಾಡಿನ ಎಲ್ಲ ಕಸ್ಕೊಂಡು 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 ಬಿಡ್ತಾರವಂತೆ ಅಲ್ಲೇ. ಅವನು ಸಹ ಇವ್ರು ಮೇಯ್ತಾ ಇರೋರಂತೆ. ಏನು ಒಂದು ಕ್ವಾರಿಗೆ ಇಟ್ಕದ್ರೆ ಒಂದು ಕ್ವಾರಿಗಿಲ್ವಲ್ಲೋ ಕರಿಯಣ ಕೆಂಚಣ್ಣ ಅನ್ನೋರು ಅಂದ್ರಂತೆ. ಆಗ ಅವಾಗ ಇವ್ರು ನೋಡಿದ್ರೆ ರಾಕ್ಷಸರು. ಈ ರಾಕ್ಷಸರನ್ನ ನಾವು ಭಿನ್ನ ಕರ್ಕೊಂಬ್ರೆ ನಮ್ಮ ಮನೆ ಮಡಗರೆ, ನಮ್ಮನೆ ಉದ್ದಾರ ಆಗತ್ತೆ, ನಮ್ಮ ಮನೆ ಗ್ವಾಡೆಂಟೆ ಮಡಗರೆ. ಸಾಧ್ಯ ಇಲ್ಲ. ಸಾಲಕ್ಕೆ ಎಲ್ಲ ಮುಗಿದ್ಮೇಲೆ ನಮ್ಮನ್ನು ಬೇಕಾದ್ರೆ ನುಂಕೋಬಿಡ್ತಾರೆ, ಕರ್ಮ ಕರ್ಮ ತಿನ್ಕೋತಾರ ಅಂತೇಳಿ ಅವ್ರು ಉಪಾಯದ ಮಾತು ಆಡ್ತಾರಂತೆ ಕರಿಯಾಣಿ ಕೆಂಚಣ್ಣನಿಗೆ. ಅದಂತದ ಹೇಳಣ, ಉಪಾಯದ ಮಾತು ಅಂದ್ರೆ ಎತ್ತಿವ್ರನ್ನ ಉಪ್ಪುರಿಕೆ ಮೇಲೆ ಕುಂಡ್ರಿಸ್ಬಿಟ್ರು ಕರಿಯಾಣಿ ಕೆಂಚಣ್ಣ. ಅಣೋ ಕರಿಯಾಣಿ ಕೆಂಚಣ್ಣ, ಏನಣ ನಿಮ್ಗೆ ನಿಮ್ ಸಾಕಾಗುವಷ್ಟು ಊಟಕ್ಕಿಕ್ಕು ಅಂತ ಒಬ್ರು ಭಕ್ತರವ್ರೆ. ಅಲ್ಲ ಅವ್ರೆ, ಅಲ್ಲೇ ಅಂತ ನಿಜ ಭಕ್ತರು ಮನೆ ತೋರಿಸ್ತೀವಿ ಬರ್ರಿ ನಿಮ್ನ ಬರ್ರಿ ಅಂತೇಳಿ ಕರಿಯಾಣನು ಕೆಂಚಣ್ಣನು ಇಬ್ಬರನ್ನು ಕರ್ಕ ಬಂದ್ಬಿಟ್ರು. ಅವರು ಕರ್ಕ ಬಂದ್ಬಿಟ್ಟು ಏನ್ ಮಾಡುದ್ರು ನೋಡ್ರಿಯ, ಈ ಒಳಗೆ ಇಳಗಿ ಈ ಒಳೆ ತಿಪ್ಪಳೆ ಏಕ ಹೋಗಿ ಮ್ಯಾಕ್ ಮಗನಾಗೆ, ನಿಮ್ಗೆ ಎಷ್ಟು ಬೇಕಷ್ಟು ಊಟ ಹಾಕುವಷ್ಟು ಭಕ್ತರು ಅಲ್ಲಿ ಸಿಗ್ತಾರೆ. ಅಲ್ಲ ಅವನೇ ಭಕ್ತ ಅಂತೇಳಿ ಯಾವಾಗ ಒಳಗೆ ಇಳಗಿಸ್ಬಿಟ್ಟು ಇವ್ರು ಹೊಂಟೋದ್ರು. ಇವ್ರೇನ್ ಮಾಡಿದ್ರು, ಕರಿಯಣ್ಣ ಕೆಂಚಣ್ಣ ಇಬ್ರು ಒಳೆ ಒಳಗೆ ಬಾಯಿ ತೆರ್ಕೊಂಡು ಬರ್ಬೇಕಾದ್ರೆ ಮೀನು ಮಿಡ್ತಿ ಎಲ್ಲ ಸೀದಾ ಅಕಸ್ಮಾತ್ ಇದೇ ದಾರಿ ನಮಗೆ ಅಂತ ನುಗ್ಗಿಬಿಟ್ರೆ ಹೋಗಿ ಕರಿಯಾಣಿ ಕೆಂಚಣ್ಣ ಹೊಟ್ಟೆಗೆ ಸೇರ್ಕೋಬೇಕು. ಅಲ್ಲಿ ನೋಡಿದ್ರೆ ಮೂಲಂಗಿ ಗೆಡ್ಡೆ ಗಾತ್ರ ಕಾಣಿಸ್ತಾರವಂತ, ಏನು ರೊಟ್ಟೆ ಗಾತ್ರ ಕ್ವಾರಿ ಎಲೆಗಳು, ಏನು ಬಿಟ್ಕೊಂಡು ಇವರು ರಾಕ್ಷಸರ ರೂಪನಲ್ಲಿ ನೀರ ಭಾಗ ಮಾಡ್ಕೊಂಡು ಮ್ಯಾಕ್ ಮಕರ ಬರಬೇಕಾದ್ರೆ ಈ ಮೂಡಲ ಮುತ್ತಪ್ಪ ಇಲ್ಲಿ ಸ್ನಾನ ಮಾಡ್ತಿದ್ರಲ್ಲ ನೋಡ್ಕೋಬಿಟ್ರು. ಯಾರು ಹಿಂಗೆ ಬತ್ತವರಲ್ಲ ನೀರನ್ನೇ ಭಾಗ ಮಾಡ್ಕೊಂಡು ಅಂತ ಮುತ್ತಪ್ಪ ನೋಡ್ಬೇಕಾದ್ರೆ ಆ ಕಡೆ ಕರಿಯಣ್ಣ ಕೆಂಚಣ್ಣ ಮಾತನಾಡ್ಕೊಂಡು ಅವರು ವಾಳೆ ತಿಬ್ಳೆ ಸ್ವಾಮಿ ಬರುತ್ತಾರೆ ನಂದನ ಕರಿಯಣ್ಣ ಕೆಂಚಣ್ಣ ನಂದನ. ಲೋ ಕರಿಯಣ್ಣ. ಏನೋ ಕೆಂಚಣ್ಣ, ಇಲ್ಲಿ ಯಾರೋ ಸ್ನಾನ ಮಾಡ್ತಾ ಅನ್ಕಣು, ಇಲ್ಲಿ ಯಾರೋ ಕುಳ್ಕುಳ್ಗೆ ಇಷ್ಟೇ ಉದ್ದ ಇರುವಂಗವನೇ ಇಲ್ಲಿ ಒಳೆಯಲ್ಲಿ ಯಾರೋ ಒಬ್ಬ. ಹೌದು ಕಾಣೋ ಕೆಂಚಣ್ಣ, ಇವತ್ತು ಹೆಂಗೋ ನಮ್ಗೆ ಆಧಾರ ಆಯ್ತು. ಒಟ್ಗೆ ಕಣ, ಇವನ್ನ ಹಿಡ್ಕೊಂಡು ನಾವು ಗೊಳಕ ಗೊಳಕನ್ ಕಡ್ಕೊಂಡು ಕಡ್ಕೊಂಡು ಇಬ್ರು ಭಾಗ ಮಾಡ್ಕೊಂಡು ತಿನ್ಕೊಳ್ಳೋಣ ಅಂತೇಳಿ ಏನು ಕರಿಯಣ್ಣ ಕೆಂಚಣ್ಣನ ಹೇಳಿಕೆ ಕೆಂಚಣ್ಣ ಕರಿಯಣ್ಣನ ಹೇಳಿಕೆ ಇವರಿಬ್ರು ಮಾತನಾಡ್ಕೊಂಡು ಬರ್ಬೇಕಾದ್ರೆ ಸ್ವಾಮಿ ಮೂಡಲ ಮುತ್ತತ್ರಾಯ ನೋಡಿದ್ರಂತೆ. ಅವಾಗ ಹಾ 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 ಅಂತೇಳಿ ಬಾಯಿ ತೆರ್ಕೊಂಡು ಬರ್ಬೇಕಾದ್ರೆ ಅವರಿಬ್ರು ಓಹೋ ಇವ್ರು ಯಾರೋ ಜನಗಳು ತಿನ್ನೋರೆ ಇವ್ರು ಇರ್ಬೇಕು. ನಿಜ ನಿಜ, ಈ ರಾಕ್ಷಸರು ಇವ್ರನ್ನ ಮಾತ್ರ ನಾನು ಬಿಡೋ ಸರಿಯಿಲ್ಲ ಅಂತೇಳಿ ಸ್ವಾಮಿ ಮೂಡಲ ಮುತ್ತಪ್ಪ ಏನ್ ಮಾಡಿದಣ್ಣ, ಬಾಲವನ ಎಸದು ಅವ್ರಿಬ್ಬರನ್ನ ನುಲ್ಚಿಡ್ಕೊಂಡು ಮುದ್ರು ಮೂಟೆ ಕಟ್ಕೊಂಡು ಕರಿಯಾಣ ಕೆಂಚಣ್ಣ ಈ ಚೇತ್ಕೊಂಡು ಬಂದು ವಂಗೆ ಮರಕ್ಕೆ ಸೇರಿಸಿ ಇಬ್ಬರನ್ನ ಕರಿಯಾಣನ ಕೆಂಚಣ್ಣನ ಇಬ್ಬರನ್ನ ಕಟ್ಟುಬಿಟ್ಟು ಒಂದು ಎಬ್ಬಿದ್ರಿ ಕಡ್ಡಿ ಒಳಗೆ ದಸಿ ಮಾಡ್ಕೊಂಡು ಇಬ್ಬರಿಗೂ ಬಿಗ್ಗಿಯಾಗಿ ಮೂಗು ಚುಚ್ಚುದ್ರಂತೆ ಮುತ್ತಪ್ಪ. ಕರಿಯಾಣ ಕೆಂಚಣ್ಣಗ ಮೂಗನ್ನ ಚುಚ್ಚಿಬಿಟ್ಟು ಬಿಗ್ಗಿಯಾಗಿ ವಂಗೆ ಮರ ಕಟ್ಟಾಕ್ಬಿಟ್ಟು ಕೇಳ್ತಾರ ಮುತ್ತಪ್ಪ, ಏನಂತ ಯಾರು ನೀವು ರಾಕ್ಷಸರ ಎಲ್ಲಿಂದ ಬಂದ್ರ? ಅಯ್ಯ ನಾವ್ಯಾರಾಗಿರ್ಲಿ, ನೀನು ಯಾರು? ಅಲ್ಲ ನಾವು ನಿನ್ನ ನುಂಗ್ಬೇಕಂತ ಬಂದ್ರೆ ನಮ್ಮನ್ನ ಈ ಬಾಲ್ದೆಲೆ ಇಡ್ಕೊಂಡು ಮುದ್ರೆ ಇಡ್ಕೊಂಡು ಬಂದಿಲ್ಲಿ ಕಟ್ಬಿಟ್ಟಲ್ಲ. ಓಟ್ಕೊಳ್ಳ ನೀನು. ಹಾ ಯಾರು ನೀನು ಅಂದಾಗ ನಾನು ಮೂಡಲು ಮುತ್ತಪ್ಪ ಅಂತ ನಾನಿಲ್ಲಿ ನೆಲೆಸಿದ್ದೀನಿ ಕಣ್ರಯ್ಯ, ಮತ್ತೆ ನೀವ್ಯಾರು? ಓಹೋ ಮೂಡಲು ಮುತ್ತಪ್ಪ ಅಂದ್ರೆ ನೀನು ಮೋಟ್ ಮುತ್ತಪ್ಪ. ನೀನು ನೀನು ಇಷ್ಟೇ ಇಷ್ಟುದ್ದ ಕಾಣಿಸ್ತಾ ಇದೆಯಲ್ಲ, ನೀನು ಮೂಡಲು ಮುತ್ತಪ್ಪನೋ? ಮೋಟ್ ಮುತ್ತಪ್ಪ. ಲೇ ಮೋಟ್ ಮುತ್ತ ನಾವ್ ಯಾರು ಅನ್ನೋದ ಹೇಳ್ತೀವಿ ಕೇಳು. ಹೇಳ್ರಿ. ಹಿಂದೆ ವೈಕುಂಠದಲ್ಲಿ ಶ್ರೀಮುನ್ನಾರಾಯಣನಿಗೆ ನಾವು ಕರಿಯಣಿ ಕೆಂಚಣ್ಣ ಆಗಿದ್ದು. ನಾವು ಜೈವಿದ್ಯರಾಗಿ ನಾವು ರಾಕ್ಷಸರ ರೂಪನಲ್ಲಿ ಇರುವಾಗ ಶ್ರೀಮುನ್ನಾರಾಯಣ ನಮ್ಮನ್ನ ಸಂಹಾರ ಮಾಡಿದಾಗ ನಾವು ಕೇಳ್ಕೊಂಡು ಏನಂತ ಸ್ವಾಮಿ ಭೂಲೋಕ್ತಿಲ್ ನಮ್ಗೊಂದು ಪೂಜೆ ಕೊಡಿ ಅಂತ. ಆಗ ಶ್ರೀಮುನ್ನಾರಾಯಣ ನನ್ನ ದೂತರಾಗಿ ಕರಿಯಣಿ ಕೆಂಚಣ್ಣ ಆಗಿ ಇರುವಂತೇಳಿ ವೈಕುಂಠದಲ್ಲಿ ನಮ್ಮನ್ನ ಇರಿಸ್ಕೊಂಡಿದ್ರು. ಇಲ್ಲವರೆಗೂ ಯಾರೋ ಒಬ್ರು ಭಕ್ತರು ಮನೆಗೆ ನಾವು ಊಟಕ್ಕೆ ಹೋದಾಗ ಆ ಭಕ್ತರು ನೋಡಪ್ಪ ನಿಮಗೆ ಊಟ ಹಾಕಕ್ಕೆ ನಮ್ಮ ಕೈಯಿಂದ ಸಾಧ್ಯವಿಲ್ಲ, ನಿಮಗಿಂತ ದೊಡ್ಡ ಭಕ್ತರವರೇ ನಿಮಗೆ ಬೇಕಾದಷ್ಟು ಊಟ ಹಾಕುವಷ್ಟು
ಬನ್ನಿ ತೋರಿಸ್ತೀವಂತೇಳಿ ನಮ್ಮನ್ನ ಒಳಗಿಳಿಸಿ ಕಳಿಸ್ಕೊಟ್ರು. ನಾವು ಒಳಗೆ ಮೇಲುಗಡೆ ಬರಬೇಕಾದ್ರೆ ನೀರು ಸಿಕ್ಕಿದೆ ಅಲ್ಲಿಗೆ. ನಾವು ಕರಿಯಣಿಕೆಂಚಣ್ಣ ಆಗಿದ್ದು ವೈಕುಂಠದಲ್ಲಿ ಏಂದ್ರು. ಹೌದಪ್ಪ. ಓಹೋ, ವೈಕುಂಠದಲ್ಲಿ ಶ್ರೀಮುನ್ನಾರಾಯಣನಿಗೆ ಕರಿಯಣಿಕೆಂಚಣ್ಣನಾಗಿದ್ರು ನೀವು. ಹಾಗಿದ್ಮೇಲೆ ಕೇಳಿ, ನನ್ನ ಸನ್ನಿಧಿ ಒಳಗೆ ಈ ಮೂಡಲು ಮುತ್ತತ್ತಿ ಒಳಗೆ ನೀವು ಕರಿಯಣಿಕೆಂಚಣ್ಣನಾಗಿ ಇಲ್ಲೂ ನೀವು ನೆಲೆಸ್ರಿ. ನಾನು ಚಪ್ಪನೇಳು ರಾಜ್ಯದ ಭಕ್ತಾದಿಗಳೆಲ್ಲ ಬರ್ತಾರೆ. ಹೌದು. ಆ ಬರುವಂತ ಭಕ್ತರಲ್ಲಿ ನಿಮಗೂ ಒಂದು ಪೂಜೆ ಸಿಕ್ಕಲಿ. ನಾಳೆ ಕುಳಿದ ಪಟ್ಟ ನನಗಾಗಲಿ, ಮೆರಿಯ ಪಟ್ಟ ನಿಮಗಾಗಲಿ. ಆಗಲಪ್ಪ. ಈ ಭೂಲೋಕದಲ್ಲಿ ಮೂಡಲು ಮುತ್ತಪ್ಪನ ಕರಿಯಣಿಕೆಂಚಣ್ಣನ ದೊಡ್ಡರಿಗೆ ಅಂತ ಹೇಳಿ ಸರಿ ಕನ್ನಡ ನಿಮ್ಮನ್ನ ಕರ್ಕೊಂಡು ಹೋಗಿ ಬೇಕಾದಂತ ಅಡಿಗೆನೆ ಮಾಡಿಕ್ಕಿ ನಿಮಗೆ ಭೂತನ ಕವಳ ಬಾಯಿ ಕವಳಗಳೆಲ್ಲ ಕೊಟ್ಟಿ ನಿಮಗೆ ಪೂಜೆ ಮಾಡಲಿ. ಇಲ್ಲೂ ಕರಿಯಣಿಕೆಂಚಣ್ಣ ಆಗಿರ್ರಿ. ಆ ವೈಕುಂಠದಲ್ಲಿ ಅಂದ್ರೆ ತಿರುಪ್ತಿ ಶ್ರೀಮುನ್ನಾರಾಯಣನಿಗೂ ಅಲ್ಲೂ ನೀವು ಕರಿಯಣಿಕೆಂಚಣ್ಣ ಆಗಿರ್ರಿ. ಆಗಿರ್ರಿ. ಈ ಭೂಲೋಕದಲ್ಲಿ ನೀವು ದೊಡ್ಡ ದೇವರಾಗಿ ಮೆರೀರಿ ಅಂತೇಳಿ ಸ್ವಾಮಿ ಮೂಡಲು ಮುತ್ತಪ್ಪ. ಹೌದಪ್ಪ. ಆ ಕಡೆ ಕೆಂಚಣ್ಣ, ಈ ಕಡೆ ಕರಿಯಣ್ಣ. ಸರಿ ಕನ್ನಡ. ಇಬ್ಬರಿಗೂ ಮಧ್ಯದಲ್ಲಿ ಸ್ವಾಮಿ ಮೂಡಲು ಮುತ್ತಪ್ಪ ಕುಂತ್ಕೊಂಡ್ರಲ್ಲಿ. ಹಪ್ಪ ಕಕ್ಕೆ ಮರದಡಿಯಲ್ಲಿ ವರಗಾರೋ ಕಂದನ ಮೂಡಲ ಮುತ್ತಯ್ಯ ಕಂದನ ಯಾವಾಗ ಕಕ್ಕೆ ಮರದಡಿಯಲ್ಲಿ ಸ್ವಾಮಿ ಮೂಡಲು ಮುತ್ತಪ್ಪ ಆ ಕಡೆ ಈ ಕಡೆ ಕರಿಯಣಿಕೆಂಚಣ್ಣ ನೆಲೆಸಿರುವಾಗ ಈ ಕಡೆ ಒಬ್ಬ ರಾಜಮನಸ್ಥಾನದವರು ಕಾಳಿದಾಸು ಅಂತೇಳಿ ಒಬ್ಬ ಹಾಳ್ಕರ ಏಳಟ್ಟಿ ದನ ಏಳಟ್ಟಿ ಕುರಿ ಏಳಟ್ಟಿ ಹಾಡುಗಳೆಲ್ಲ ಒಡ್ಕೊಂಡು ಬರ್ತಾ ಇರೋರಂತೆ ಕಾಡಿಗೆ ಮೇಸಕ್ಕೆ. ಕಾಡಿಗೆ ಬರಬೇಕಾದ್ರೆ ಈ ಕಾಳಿದಾಸ ಏನ್ ಮಾಡ್ದ, ದನಗಳನ್ನೆಲ್ಲ ಬಿಟ್ಬಿಟ್ಟು ಒಮ್ಮಾಲ್ಗನ ಬೆಟ್ಟದ ಮೇಲೆ ಹೋಗಿ ಕುಂತಿದ್ದ ಕಾಳಿದಾಸ. ಒಮ್ಮಾಲ್ಗನ ಬೆಟ್ಟದ ಮೇಲೆ ಹೋಗಿ ಕುಂತಿರುವಾಗ ಈ ಕಾಮಜನಸು ಹಾಲು ಕರೆಯೋದಂತೆ ದಿನ. ಎಲ್ಗಣ್ಣ ಹಾಲು ಕರಿಬೇಕಾದ್ರೆ ಯಾವ ರೀತಿ ಅಂದ್ರೆ ಕಾವೇರಿ ಒಳಗೆ ಸ್ನಾನ ಮಾಡ್ಕೊಂಡು ದಿನ ಬಂದು ಆ ಕಕ್ಕೆ ಮರದ ಬುಡದೆಲ್ಲವರೆಗೆ ಹೊರಗಿರ್ತಕ್ಕಂಥ ಸ್ವಾಮಿ ಮೂಡಲು ಮುತ್ತಪ್ಪ. ಹೌದಪ್ಪ. ಆ ಮುತ್ತಪ್ಪನವ್ರಿಗೆ ಹಾಲು ಕರಿತಾ ಇರೋದಂತೆ ಕಾಮಜನಶ. ಒಂದು ದಿನ ನೋಡ್ಕೋಬಿಟ್ಟ ಯಾರು, ಕಾಳಿದಾಸ. ಈ ಕಾಳಿದಾಸ ಒಮ್ಮಾಗಲ ಬೆಟ್ಟದ ಮೇಲೆ ಕುಂತಿದ್ನಲ್ಲ, ಏನಿದು ಕಾಮಜನಸ ಹೋಗಿ ಹಾಲು ಕರಿವಂಗದೆ ಆ ನೋಡ್ಬೇಕಲ್ಲ ಅಂತೇಳಿ ಆ ಕಾಳಿದಾಸನು ಕೂಡ ಬರ್ತಾ ಇರೋದಂತೆ. ಬಂದು ಅಷ್ಟು ದೂರದಲ್ಲೇ ನಿಂತ್ಕೊಂಡು ನೋಡ್ತಾವನೆ ಈ ಕಾಮಜನಸ ಹಾಲು ಕರಿತಾ ಇರೋದಂತೆ ಸಂತೋಷದಲ್ಲಿ. ಹಾಲು ಕರೆದು ಬಿಟ್ಟು ಹೊಂಟದ ಮೇಲೆ ಇವನು ಮಾತನಾಡ್ತಾ ಇರೋನಂತೆ ಕಾಳಿದಾಸ. ಏನಂತ? ಆಹಾ, ಏನು ಗೊತ್ತಿಲ್ದಿರ್ತಕ್ಕಂತ ಇದು ಮೂಕ್ ಪ್ರಾಣಿ ಕಾಮಜನಸ. ಈ ಬಸವಣ್ಣ ಬಂದು ಈ ಕಕ್ಕೆ ಮರದ ಬುಡದಲ್ಲಿ ಹೊರಗಿರ್ತಕ್ಕಂತ ಸ್ವಾಮಿಯವರಿಗೆ ಆನಂದದಿಂದ ಹಾಲು ಕರಿತಾದಲ್ಲ ನೋಡ್ದ ಆ ಶಿವ ನಮಗೆ ಬಾಯಿ ಕೊಟ್ಟವನೇ, ಮಾತಾಡಿಕೆ ನಮಗೆ ನೋಡಕ್ಕೆ ಕಣ್ಣು ನೇತ್ರ ಕೊಟ್ಟವನೇ, ನಿಜ ಕೈ ಮುಗಿ ಕೇಳಿ ಕೈಗಳು ಕೊಟ್ಟವನೇ, ಸರಿ ಕಣ್ಣ ಹೋಗಕ್ಕೆ ನಡೆಯಕ್ಕೆ ಕಾಲು ಕೊಟ್ಟವನೇ ನಮಗೆ. ಆದ್ರೆ ಈ ಮೂಕ್ ಪ್ರಾಣಿ ಇದು ಮಾತಾಡದೇ ಇರುವಂತ ಮೂಕ್ ಪ್ರಾಣಿ ಎಷ್ಟು ಭಕ್ತಿ ಇರಬೇಕು ಇರಬೇಕು ಇರಬೇಕು. ಈ ಕಾಮಜನಸನೇ ಈ ರೀತಿ ನೈವೇದ್ಯ ಮಾಡಿದ್ಮೇಲೆ ನಾವ್ ಯಾಕೆ ಮಾಡಬಾರ್ದು ಈ ಸ್ವಾಮಿಗೆ ಅಂತೇಳಿ ಆ ಕಾಳಿದಾಸು ಈ ಕಾಮಜನಸ ಯಾವ ರೀತಿ ನೈವೇದ್ಯ ಮಾಡ್ತು ಅದೇ ಪ್ರಕಾರವಾಗಿ ನಾವು ಈ ಸ್ವಾಮಿಗೆ ದಿನನಿತ್ಯ ನೈವೇದ್ಯ ಮಾಡಬೇಕು ಅಂತೇಳಿ ಆ ಕಾಳಿದಾಸನು ಒಳಗೋಗಿ ಸ್ನಾನ ಮಡಿ ಮಾಡ್ಕೊಂಡು ಬಂದ. ಕಕ್ಕೆ ಹೂವನ ಕಿತ್ಕೊಂಡು ಬಂದು ಮುಂದ್ಗಡೆ ಮಡಿಕೊಂಡ. ಆ ಸ್ವಾಮಿ ಮುತ್ತಪ್ಪನ ಕೇಳ್ತಾ ಇರೋರಂತೆ, ಏನಂತ ಸ್ವಾಮಿ, ನಿಮ್ಗೆ ಯಾವ ರೀತಿ ನಾನು ಪೂಜೆ ಮಾಡ್ಲಿ, ನೀವು ಯಾರು ಅನ್ನೋದು ನನಗೆ ಗೊತ್ತಿಲ್ವಲ್ಲ. ಅಪ್ಪ, ನಾನು ಮೂಡ್ಲು ಮುತ್ತಪ್ಪ, ಮುತ್ತತ್ರಾಯ ಅಂತೇಳಿ ನಾನಿಲ್ಲಿ ನೆಲೆಸಿದ್ದೀನಿ ಕಣಯ್ಯ. ಅವಾಗ ಈ ಕಾಳಿದಾಸ ಆದವನು ಚೊಳಕಿಯನ್ನ ಹಾಕಿ ಕಕ್ಕೆ ಹೂವನ ಮುಡಿಸಿ ಆ ಸ್ವಾಮಿ ಮುತ್ತತ್ರಾಯನಿಗೆ ಪೂಜೆ ಮಾಡ್ತಾ ಇರೋನಂತೆ. ಹೇಗೆ? ಮುತ್ತಪ್ಪ ಏನು ಬೇಕಪ್ಪ ನಿನಗೆ, ಮುತ್ತಯ್ಯ ಬಿಣ್ಣದ ಬೌನಾಸಿ ಅಣೆ ಮೇಲೆ ಬಿಳಿನಾಮ ಚೊಳಚಿ ಬೇಕಯ್ಯ, ಮುತ್ತಯ್ಯ ಚೊಳಚಿ ಬೇಕಯ್ಯ, ಸಂಕೀನ ಸಪ್ತ ಕೇಳೋ ಶನಿವಾರದಯ್ಯ ಜಾಗಟೆಯ ಸಂಕೀನ ಸದ್ದಿಗೋ ಜಾಗಟೆಯ ಲಾದಕ್ಕೋ ಬೆಟ್ಟ ಗುಡ್ಡೆಯೋ ಮುಳುಗಾವೋ ಏನು ಬೇಕಯ್ಯ ನಿನಗೆ ಪಿನ್ನಣ
ಕಣದ ಬೌನಾಸಿ ಅಣೆ ಮೇಲೆ ಬಿಳಿನಾಮ ಚೊಳಸಿ ಬೇಕಯ್ಯ ನಿನಗೆ ಮುತ್ತಯ್ಯ ಚೊಳಸಿ ಬೇಕಯ್ಯ ನಿನಗೆ ಉಗ್ಗುವ ಒಳೆಯಲ್ಲಿ ಉರಿಯೋ ಪಂಜಿನ ಸೇವೆ ಅಚ್ಚಿನ ಬೆಲ್ಲ ರಸಬಾಳೆ ಏನು ಬೇಕಯ್ಯ ನಿನಗೆ ಮುತ್ತಪ್ಪ ಬಿನ್ನಣದ ಬೌನಾಸಿ ಅಣೆ ಮೇಲೆ ಮುತ್ತಪ್ಪ ಚೊಳಸಿ ಬೇಕಯ್ಯ ನಿನಗೆ ಅಜ್ಜಿನ ಬೆಲ್ಲ ರಸಬಾಳೆ ಮುತ್ತಯ್ಯ ಬಾಯಾರಿ ಬರುವ ಬರುಸೇಗೆ ಏನು ಬೇಕಯ್ಯ ನಿನಗೆ ಪಿಣ್ಣಣದ ಬೌನಾಸಿ ಅಣೆ ಮೇಲೆ ಬಿಳಿನಾಮ ತುಳಸಿ ಬೇಕಯ್ಯ ನಿನಗೆ ಸಂಕೀನ ಶಬ್ದ ಕೇಳೋ ಶನಿವಾರದಯ್ಯ ಜಾಗಟೆಯ ನಾದ ಕೇಳೋ ಅವಾಗ ಸ್ವಾಮಿ ನಾಮ ಬೇಕೋ ಚೊಳಚಿ ಬೇಕೋ ಯಾವ ರೀತಿ ಪೂಜೆ ಮಾಡಬೇಕೋ ಹೇಳಿ ನಿಮಗೆ ಯಾವ ರೀತಿ ನಾನು ಸೇವೆ ಮಾಡಬೇಕು ಹೇಳಿ ಸ್ವಾಮಿ ಅಂತೇಳಿ ಸ್ವಾಮಿ ಮೂಡಲು ಮುತ್ತಪ್ಪನ ಕೇಳುವಾಗ ಆ ಮುತ್ತತ್ರ ಹೇಳ್ತಾರನಂತೆ ಹೇಳಪ್ಪ ಕಾಳಿದಾಸು ನೀನು ದಿನನಿತ್ಯ ನನಗೆ ವರ್ಷಕ್ಕೆ ಒಂದು ಸಲ ಗೋಟ್ ಲಕ್ಷ್ಮಿ ಅಂತ ಹೇಳಿ ಬರ್ತದೆ ಆ ಗೋಟ್ ಲಕ್ಷ್ಮಿ ಒಳಗೆ ನನ್ನ ಪಾದ ಊರಿದ ಪಾದ್ದಾರೇಗೂ ಈ ಕಾವೇರಿ ಒಳೆ ಮೂಡಲು ಮುತ್ತಪ್ಪ ಅಂತ ಹೇಳಿ ಈ ಮುತ್ತತ್ತಿ ಒಳಗೆ ನೀನು ತಂದು ಹಾಲರ್ಬಿ ಸೇವೆ ಮಾಡಬೇಕು ಆಗ್ಲಿ ಸ್ವಾಮಿ ಸ್ವಾಮಿ ನಿಮ್ಗಿಂಟೆ ಹೆಚ್ಚು ನಾನು ಹಾಲರ್ಬಿ ಸೇವೆ ಮಾಡ್ತೀನಿ ಸ್ವಾಮಿ ಅಂತೇಳಿ ಒಪ್ಕೊಂಡ ಕಾಳಿದಾಸ ಅವಾಗ ಆ ಕಾಳಿದಾಸನಿಗೆ ಸ್ಥಾನ ಮಡಿಗಳನ್ನು ಮಾಡಕ್ ಬಂದ ಮೇಲೆ ನೀನು ದಾಸ ದಾಸರಿಗೆಲ್ಲ ನೀನು ಬಡದಾಸನಾಗು ಅಂದ್ರೆ ಆ ಮೂಡಲು ಮುತ್ತಪ್ಪನಿಗೆ ಮೊದಲನೇ ಶಿಷ್ಯ ಮಗ ಆ ಕಾಳಿದಾಸು ಅಂತ ಅವಾಗ ಸ್ವಾಮಿ ಹೇಳ್ತಾ ಇರೋರಂತೆ ನಾಳೆ ಸಾವಣ ಶನಿವಾರ ನಿಮ್ಮ ಮನೆ ಹಗಲಿಬಿನಕ್ಕೆ ನಾನು ಬರ್ತೀನಿ ಅಂತೇಳಿ ಸ್ವಾಮಿ ಮೂಡಲು ಮುತ್ತತ್ರಾಯ ಹೇಳದ್ರಂತೆ ಕಾಳಿದಾಸನಿಗೆ ಆಗ್ಲಿ ಸ್ವಾಮಿ ಬನ್ನಿ ಅಂತೇಳಿ ಆಗ ಕಾಳಿದಾಸ ಆದವನು ಅವನ ರಾಜ್ಯಕ್ಕೆ ಹೋದ ಮೇಲೆ ಸ್ವಾಮಿ ಮೂಡಲು ಮುತ್ತತ್ರಾಯ ಶನಿವಾರ ದಿವಸ ಕರಿಯಣ್ಣ ಕೆಂಚಣ್ಣನ್ ಹೇಳ್ತಾ ಇರೋರಂತೆ ನೋಡೋ ಲೋ ಕೆಂಚಣ್ಣ ಕರಿಯಣ್ಣ ನಾಳೆ ನಾವು ಭಕ್ತರು ಮನೆಗೆ ಬಿನ್ನುಕೋಬೇಕು ನಾಳೆ ಎಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ನಾಮನಿಯಮ ಮಾಡ್ಕೊಳ್ಳಿ ಅಂದ್ರು ಮುತ್ತಪ್ಪ ಇಲ್ಲ ಸ್ವಾಮಿ ನಾವು ಅಲ್ಲೇ ಮಾಡ್ಕೋತೀವಿ ನಡೀರಿ ಅಂದ್ರು ಕರಿಯಣ್ಣ ಕೆಂಚಣ್ಣ ಮುತ್ತತ್ರಾಯಣ್ಣ ಆಗ ಸ್ವಾಮಿ ಮುತ್ತಪ್ಪ ನೀವೆಲ್ಲಾರ ಮಾಡ್ಕೊಳ್ಳಿ ಅಂತೇಳಿ ಕಾವೇರಿ ಒಳಗೆ ಒಳಗೆ ಸ್ನಾನ ಮಾಡ್ಕೊಂಡು ಒಂದು ಕರಿ ಗುಂಡನ ಹತ್ರ ಬಂದು ಕುಂತ್ಕೊಂಡು ಸ್ವಾಮಿ ಮುತ್ತತ್ರಾಯ ಆರ್ ಕಂಡ್ಗ ಕೆಂಪು ನಾಮ ಮೂರ್ ಕಂಡ್ಗ ಬಿಳಿ ನಾಮ ತಗೊಂಡ್ರು ಚಂದಾಗ ತೇದಿ ಅವರು ಹಂಗಂಗಕ್ಕೆಲ್ಲ ಸ್ವಾಮಿ ನಾಮ ಸೇವೆಗಳನ್ನು ಮಾಡ್ಕೊಂಡು ಬಾಂಗಿ ಬೌನಾಸಿಗೆಲ್ಲ ಕಕ್ಕೇವನ ಮುಡಿಸ್ಕೊಂಡು ಸ್ವಾಮಿ ಮುತ್ತತ್ರಾಯ ಕರಿಯಣ ಕೆಂಚಣ್ಣನ ಕರ್ಕೊಂಡು ಅವರು ನಿಜ ಭಕ್ತರ ಮನೆಗೆ ಬರುತ್ತಾರೆ ತಂದ ಮುತ್ತತ್ತೋರಾಯ ಕೋಳ್ಕೋಟೆ ತಟ್ಟಿ ಎತ್ತರ ಬಂದವರೇ ಸ್ವಾಮಿ ಕೋಳ್ಕೋಟೆ ಮಾರಮ್ಮ ಕಣ್ಣಲ್ಲಿ ನೋಡ್ಕೊಂಡು ಆಹಾ ಯಾವನೋ ಕುಳದಾಸಪ್ಪ ಬತ್ತವನೆ ಇವನು ಮಾತ್ರ ಕೊಳಕು ನುಂಕಬೇಕಂತೇಳಿ ಆ ಕೋಳ್ಕೋಟೆ ಮಾರಮ್ಮ ದಡ್ಡ ಬುಡ್ಡಾನೆ ಎದ್ದು ನಿಡುತ್ತಾಳೆ ತಂದಾನ ಕೋಳ್ಕೋಟೆ ಮಾರಮ್ಮ ಕೋಳ್ಕೋಟೆ ದಡ್ಡಿ ಹತ್ರ ಸ್ವಾಮಿ ಮುತ್ತಪ್ಪ ಬರುವಾಗ ಕೋಳ್ಕೋಟೆ ದಡ್ಡಿ ಒಳಗೆ ಮಾರಮ್ಮ ಇದ್ದಂತೆ ಕಣ್ಣಣ್ಣ ನೋಡ್ಕೊಂಡು ಕಣ್ಣಿಂದ ಹಾ ಮಾರಮ್ಮ ಏನಿದ್ರು ಆ ಕಾಡ್ದಾರಿ ಒಳಗೆ ಹೋಗರು ಬರೋರ್ನ ಹಿಡ್ಕೊಂಡು ಹಿಡ್ಕೊಂಡು ನುಂಗೋದೆ ಅವಳು ಕಸಬು ಇನ್ನೇನ್ ಸಿಕ್ಕತ್ತಲ್ಲಿ ಅದೇ ಅವಳಿಗೆ ಆಧಾರ ಕಣ್ಣ ಮಾರಮ್ಮನಿಗೆ ಅವಾಗ ಸ್ವಾಮಿ ಮುತ್ತತ್ರಾಯ ಬರೋದ ಕಣ್ಣಲ್ಲಿ ನೋಡ್ಕೊಬಿಟ್ಟು ಈ ಕೋಳ್ಕೋಟೆ ದಡ್ಡಿ ಮಾರಮ್ಮ ಮಾಡಲಣ್ಣ ಯಾವನು ಮೂರ್ನಾಮ ದಾಸಪ್ಪ ಬತ್ತವನ್ ಈ ಕಾಡ್ದಾರಿ ಒಳಗೆ ಬರ್ಲೆ ಬರ್ಲೆ ಎತ್ತಿ ಒಂದೇ ತುತ್ತು ಗೊಳಕ್ಕು ನುಂಕಬೇಕು ಬಾಳೆಹಣ್ಣು ನುಂಗ್ದಂಗೆ ಅಂತೇಳಿ ದಡಾರನ ಮ್ಯಾಲಿಕೆದ್ದು ನಿಂತ್ಕೊಂಡ್ಲಂತೆ ಮಾರಮ್ಮ ಸ್ವಾಮಿ ಮುತ್ತಪ್ಪ ಆ ಕೋಳ್ಕೋಟೆ ದಡ್ಡಿ ಮಾರಮ್ಮನಿಗೆ ಬಲಗಾಲೊಂದೊದೆ ಹೋದ್ರಂತೆ ಸ್ವಾಮಿ ಮೂಡಲ್ ಮುತ್ತತ್ರಾಯ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ ಅಂತೇಳಿ ಮುತ್ತಪ್ಪನ ಪಾದ ಬಿಗ್ಗಕ್ಕೆ ತಬ್ಬುದ್ಲ ಮಾರಮ್ಮ ಸ್ವಾಮಿ ನೀವ್ಯಾರನ್ನು ನನಗೆ ಗೊತ್ತಿಲ್ಲ ನನಗೊಂದು ಪೂಜೆ ಕೊಡಿ ಅಂತ ಕೇಳ್ಕೊಂಡ್ಲು ಮಾರಮ್ಮ ನೋಡಮ್ಮ ನಾನು ಮೂಡಲು ಮುತ್ತಪ್ಪ ಭಕ್ತರ ಮನೆಗೆ ಬಿನ್ನುಕ್ಕೆ ಹೋಗ್ತಾ ಇದ್ದೀನಿ
ನಾಳೆ ಕಲಿಗದಲ್ಲಿ ಚಪ್ಪನ್ನೇಳು ರಾಜ್ಯದ ಭಕ್ತಾದಿಗಳೆಲ್ಲ ಮೂಡಲ ಮುತ್ತಪ್ಪನಿಗೆ ಗೋವಿಂದ ಗೋವಿಂದ ಅನ್ಕೊಂಡು ಬರ್ತಾರೆ. ಬರ್ತಾರ ಬರುವಂತವರು ಇಲ್ಲಿ ಕೋಳಕೋಟೆ ದಡ್ಡಿ ಮಾರಮ್ಮನಿಗೊಂದ್ಸರಿ ಕ್ಯಾಕ ಹಾಕ್ರಿ ಅಂತ ಹೇಳಿ ಕ್ಯಾಕ ಹಾಕಿಸ್ತೀನಿ. ನಾಳೆ ನೀನ್ ಇಲ್ಲೇ ನೆಲೆಸು ಅಂತೇಳಿ ಆ ಮಾರಮ್ಮನ ಹಲ್ಲೆ ನೆಲೆಸ್ಬಿಟ್ಟು ಸ್ವಾಮಿ ಸರಿ ಕಣ್ಣ ಸೋಮನ ಕಟ್ಟಿಗೆ ಬಂದ್ರಂತೆ. ಸ್ವಾಮಿ ಯಾರು? ಸ್ವಾಮನ ಕಟ್ಟಿಗೆ ಬಂದು ಕರಿಯಣಿ ಕೆಂಚಣ್ಣ ಸ್ನಾನ ಮಡಿ ಮಾಡ್ಕೊಂಡ್ರು ಸ್ವಾಮನ ಕಟ್ಟೆ ಒಳಗೆ. ಹೌದು, ಸ್ನಾನ ಮಾಡ್ಕೊಂಡು ಕರಿಯಣಿ ಕೆಂಚಣ್ಣನು ಕೂಡ ಅಲ್ಲಿ ನಾಮು ಸೇವೆ ಮಾಡ್ಕೊಂಡ್ರಂತೆ. ಆಗ ನಾಮು ಸೇವೆ ಮಾಡ್ಕೊಂಡು ಆ ಭಕ್ತರ ಮನೆಗೆ ಹೋಗ್ತಾ ಇರೋರಂತೆ ಸ್ವಾಮಿ ಮೂಡಲು ಮುತ್ತಪ್ಪ ಭಿನ್ನಿಕೆ. ನಿಜ ನಿಜ. ಆ ಭಕ್ತರ ಮನೆಗೆ ಹೋಗಿ ಸ್ವಾಮಿ ಮುತ್ತತ್ರಾಯ ಹೌದು ಬಾಕ್ಲಲ್ಲಿ ನಿಂತ್ಕೊಂಡು ಜಾಕ್ಟ ಮೇಲೆ ಡೇಟ್ ಹೊಡೆದಿ ಗೋವಿಂದ ನಿಕ್ತಾ ಇರೋರಂತೆ. ಯಾಕಪ್ಪ? ಮುಡುಬಾಕ್ಲಯ್ಯ ನಿಮ್ಮ ಪಾದಿಕೆ ಗೋವಿಂದೋ ಗೋವಿಂದೋ, ಬೆಟ್ಟಳ್ಳಿ ಸಂಜು ಮೂರ್ತಿ ನಿಮ್ಮ ಪಾದಿಕೆ ಗೋವಿಂದೋ ಗೋವಿಂದೋ, ಕಣಿಮೆ ಆಂಜನೇಯ ನಿಮ್ಮ ಪಾದಿಕೆ ಗೋವಿಂದೋ ಗೋವಿಂದೋ, ಬಿಸಿಲಲ್ಲಿ ಒಡೆದು ಮೂಡಿ ಇರತಕ್ಕಂತ ಬಿಸಿಲಪ್ಪ ನಿಮ್ಮ ಪಾದಿಕೆ ಗೋವಿಂದೋ ಗೋವಿಂದೋ, ಕೆಂಗಲ್ ಹನುಮಂತರಾಯ ನಿಮ್ಮ ಪಾದಿಕೆ ಗೋವಿಂದೋ ಗೋವಿಂದೋ, ಗಾಳಿ ಹನುಮಂತರಾಯ ನಿಮ್ಮ ಪಾದಿಕೆ ಗೋವಿಂದೋ ಗೋವಿಂದೋ, ಕರಿಯಣಿ ಕೆಂಚಣ್ಣ ನಿಮ್ಮ ಪಾದಿಕೆ ಗೋವಿಂದೋ ಗೋವಿಂದೋ, ಗೋವಿಂದ ಅಂದವರಿಗೆಲ್ಲ ಗೋವಿಂದ ಗೋವಿಂದ. ಈ ಪ್ರಕಾರವಾಗಿ ಅವರು ಗೋವಿ ನಿಕ್ಕಿರುವಾಗ ಸರಿಯಪ್ಪ ಓಹೋ ನಮ್ಮ ಮನೆಗೆ ವಾರ ದಾಸಪ್ಪ ಬಂದವರೇ ಅಂತ ಹೇಳಿ ಸರಿ ಕಣ್ಣ ಒಳಗಡೆ ಕರ್ಕೊಂಡು ಹೋಗಿರೋರಂತೆ. ಅವಾಗ ಅನ್ನ ಪಾಯಸಗಳನ್ನು ಮಾಡಿ ಹೌದು ಅವಾಗ ಬೇಕ ಬೇಕಾದಂತ ಅಡಿಗೆಗಳೆಲ್ಲ ಮಾಡಿ ಆ ಮೂಡಲ ಮುತ್ತಪ್ಪನಿಗೆ ಭಿನ್ನಿಕ್ಕೆ ಎದುರಿಸುವಾಗ ಹೌದು ಸ್ವಾಮಿ ಮುತ್ತತ್ರಾಯ ಹೇಳ್ತಾ ಇರೋನಂತಾಗ ಏನಂತ ನೋಡ್ರಪ್ಪ, ಇದೇ ಪ್ರಕಾರವಾಗಿ ನಾಳೆ ಸಾವಣ ಶನಿವಾರ ದಿವಸ ಕರಿಯಣಿ ಕೆಂಚಣ್ಣ ಅಂತೇಳಿ ನೀವು ತಂದು ಮನೆಯೊಳಗೆ ಕರಿಯಣಿ ಕೆಂಚಣ್ಣ ಅಂತೇಳಿ ಹರಿಗೆಗಳನ್ನು ಹೂಡಿಸಿದರೆ ದಾಸಾನುಗದ ಮನೆ ನಾಶನ ಅಂತ ಹೇಳ್ತಾರೆ. ದಾಸಪ್ಪನುಗದ ಮನೆ ನಾಶನ ಅಂದ್ರೆ ಅವ್ರ ಮನೆ ನಾಶ ಆಗುದಿಲ್ಲ, ಮತ್ತೆ ಅವ್ರ ಮನೇಲಿ ಇರ್ತಕ್ಕಂತ ಗಾಳಿ ಪೀಡೆ ಪಿಚಾತಿ ಗರಾವು ಎಲ್ಲ ನಾಶ ಅಂತ. ಅಂದ್ರೆ ಕರಿಯಣಿ ಕೆಂಚಣ್ಣ ಅಂದ್ರೆ ಸಾಮಾನ್ಯದವರಲ್ಲ, ಅಲ್ಲ ಬುಟ್ಟು ಮನೆಗೆ ನುಗ್ಗವರು, ಗಾಳಿ ಮನೆಗೆ ನುಗ್ಗವರು, ಸೂತ್ಕಾದ ಮನೆಗೆ ನುಗ್ಗವರು, ಸ್ವತ್ತ ಮನೆಗೆ ನುಗ್ಗವರು, ಎತ್ತ ಮನೆಗೆ ನುಗ್ಗವರು, ಹೊಸ ಮನೆಗೆ ನುಗ್ಗವರು, ಅವರು ಒಂದು ಮದುವೆ ಮನೆಗೆ ನುಗ್ಗವರು. ಸರಿ ಕಣ್ಣ, ಯಾವುದೇ ಕಾರ್ಯ ಮಾಡಿದ್ರು ಕರಿಯಣಿ ಕೆಂಚಣ್ಣನೇ ನುಗ್ಗಬೇಕು. ಮುಂದೆ ಮುಂದೆ ಭಯ ಇದ್ದವ್ರಿಗೆಲ್ಲ ಕರಿಯಣಿ ಕೆಂಚಣ್ಣ ನುಗ್ಗದಂತ ಮನೆಯೊಳಗೆ ಯಾವ ಗಾಳಿ ಪೀಡೆ ಪಿಚಾತಿ ಇದ್ರು ಬಿದ್ದು ಆಟ ಹೊಡೆದು ಬಿಡ್ಬೇಕು. ಅವ್ರ ಅಬ್ಬರಕ್ಕೆ ಅವ್ರ ಮನೆಯೊಳಗೆ ಏನೇ ಕಷ್ಟ ಇದ್ರು ಎಲ್ಲ ದೂರ ಆಗ್ಬೇಕು. ಸರಿಯಪ್ಪ, ಅದಕ್ಕೆ ದಾಸ ನುಗ್ಗದ ಮನೆ ನಾಶನ ಅಂತ ಹೇಳಿದ್ರಂತೆ ತಿಳಿದವರು. ಅವಾಗ ಇದೇ ಪ್ರಕಾರವಾಗಿ ನೀವು ಕರಿಯಣಿ ಕೆಂಚಣ್ಣ ಅಂತೇಳಿ ಹರಿಗೆಗಳನ್ನು ಊಡಿಸಿ ಸಾವಣ ಶನಿವಾರ ದಿವಸ ತಲೆ ಮೇಲೆ ಬಂದಂತ ಕಷ್ಟ ಎಲೆ ಮೇಲೆ ಹೋಗ್ಲಿ ಅಂತ ಹೇಳಿ ನಿಮ್ಮ ಮನೇಲಿ ಇರ್ತಕ್ಕಂಥ ಹಾಲ್ದಾನಗಳನ್ನು ಯಾರು ದಾನ ಮಾಡುವರು ಅಂತವರಿಗೆ ಕಷ್ಟಗಳೆಲ್ಲ ಪರಿಹಾರವಾಗಿ ಸಿರಿ ಸಂಪತ್ತು ಭಾಗ್ಯ ಬರಲಿ. ಮುತ್ತಪ್ಪ ಅಂತೇಳಿ ಹೆಸರು ಹೇಳಿಕೊಂಡು ನಾನು ಮೂಡಲು ಮುತ್ತತ್ತಿಗೆ ಬಂದವರ ಕಷ್ಟವೆಲ್ಲ ಪರಿಹಾರವಾಗಲಿ ಆಗಲಿ ಆಗಲಿ ಅಂತೇಳಿ ಸ್ವಾಮಿ ಮುತ್ತತ್ರಾಯ ನೋಡ್ರಪ್ಪ ನಾಳೆ ಗೋಟ್ಲಕ್ಷ್ಮಿ ಒಳಗೆ ಹಾಲರ್ವಿ ಸೇವೆಯನ್ನು ತಂದು ಸ್ವಾಮನ ಕಟ್ಟಿ ಅಂತೇಳಿ ಕರಿಯಣಿ ಕೆಂಚಣ್ಣ ಸ್ನಾನ ಮಾಡಿ ನಾಮ ಇಕ್ಕೊಂಡಂತ ಸ್ಥಳ ನಾಳೆ ಆ ಸ್ವಾಮನ ಕಟ್ಟೆ ಒಳಗೆಲ್ಲ ತಂಗಿದ್ದು ಎಲ್ಲ ಒನಗೂಡ್ಕೊಂಡು ನಾನು ಸೇವೆಗೆ ಬರ್ರಿ ಅಂತೇಳಿ ಸ್ವಾಮಿ ಮುತ್ತತ್ರ ಹೇಳ್ಬಿಟ್ಟು ಹೌದಪ್ಪ ಅಪ್ಪ ಮೂಡಲ ಮುತ್ತತ್ತಿಗೆ ಬರುತ್ತಾರೆ ತಂದಾನ ಮುತ್ತತ್ತೋರಾಯ ಮತ್ತೊಂದು ಜ್ಞಾನ ಮಾಡುತ್ತಾರೆ ತಂದನ್ನ ಮುತ್ತಪ್ಪ ಸ್ವಾಮಿ ತಂದನ್ನ ಸ್ವಾಮಿ ಮುತ್ತತ್ರಾಯ ಹೌದು ಆ ಮುತ್ತತ್ತಿಗೆ ಬಂದಾಗ ಈ ಕಡೆ ಪಾಂಡೂರು ವಾಸವಾಗಿದ್ರಂತೆ ಆ ಮುತ್ತತ್ತಿ ಕಾಡಿನಲ್ಲಿ. ಹೌದಪ್ಪ, ಪಾಂಡೂರು ವಾಸ ಆಗಿರ್ಬೇಕಾದ್ರೆ ಬೆಳಗ್ಗೆ ಆಯ್ತು ಇನ್ ಮುಂದಕ್ಕೆ ಹೋಗ್ಬೇಕಲ್ಲ. ಅಲ್ಲಿ ಧರ್ಮರಾಯವನು ಮಾತಾಡಿದ್ರಂತೆ ಭೀಮನಿಗೆ. ಏನಂತ? ಭೀಮ, ನಾವು ವನವಾಸ ಬಂದ್ಮೇಲೆ ನಾವು ಎಲ್ಲೇ ತಂಗಿದ್ರು ಯಾವ ಕಾಡಿನಲ್ಲಿ ತಂಗಿದ್ರು ನಮ್ದು ಒಂದೊಂದು ಗುರುತಿದ್ದೇ ಇರಬೇಕು. ಇರ್ಬೇಕು ಕಣಪ್ಪ. ಏನು ಗುರುತಣ್ಣ? ಹೇಳಿ ಅಣ್ಣ. ಒಂದು ಲಿಂಗನ ಸ್ಥಾಪನೆ ಮಾಡಿಬಿಟ್ಟು ನಾವು ಮುಂದಕ್ಕೆ ಹೋಗ್ಬೇಕಾಣೋ? ಸರಿ ಅಣ್ಣ ಅಂತೇಳಿ ಆಗ ಭೀಮ ಆದವನು ಹಿಮಾಚಲ ಪರ್ವತಕ್ಕೆ ಹೋಗಿ ಒಂದು ಲಿಂಗವನ್ನು ತಂದಿರೋನಂತೆ ಭೀಮಸೇನ. ಆ ಲಿಂಗವನ್ನು ತಂದು ಈ ಪಾಂಡವರು ಇದ್ದಂತಹ ಸ್ಥಳದಲ್ಲಿ ಲಿಂಗ ಸ್ಥಾಪನೆ ಮಾಡಿರೋರಂತೆ. ಅಲ್ಲೇ ನಾಳೆ
ಇದು ಭೀಮೇಶ್ವರಿಯಾಗಿ ಇಲ್ಲಿ ಪಾಂಡೂರು ಗುಡಿ ಅಂತೇಳಿ ಇಲ್ಲಿ ಪೂಜೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ಲಿ ಭಕ್ತರು. ಆಗ್ಲಪ್ಪ ಅಂತೇಳಿ ಅಲ್ಲೊಂದು ನಾಮಕರಣ ಇಟ್ಟಿರೋರಂತೆ. ಇಲ್ಲಿ ಸ್ವಾಮಿ ಮುತ್ತತ್ರಾಯ ಕುಂತಿರ್ಬೇಕಾದ್ರೆ ಹೌದು ಅಲ್ಲಿ ಕಾಡಿಗೆ ಸುಮಾರು ಜನಗಳೆಲ್ಲ ಬೇಟೆಗೆ ಬರೋರಂತೆ. ಅಲ್ಲಿಗೆ ಬೇಟೆಗೆ ಬರ್ಬೇಕಾದ್ರೆ ಬಂದು ಮುತ್ತಪ್ಪನಿಗೆ ಕೈ ಮುಕ್ಕೊಂಡು ಹೋಗೋರಂತೆ ಅರಕೆ ಕಟ್ಕೊಂಡು. ಏನಂತ ಸ್ವಾಮಿ ಮುತ್ತಪ್ಪ, ನಾವು ಕಾಡಿಗೆ ಹೋಗಿ ಕಾಡು ಪ್ರಾಣಿ ಬೇಟೆ ನಮ್ಗೆ ಇವತ್ತು ಸಲ್ಲಿಸಿದ್ರೆ ಒಂದು ತಲೆನೋ ಒಂದು ಕಾಲು ತಂದು ಇಲ್ಲಿ ಅರಕೆ ತೀರಿಸಿ ಮರಕೆ ನೇತಾಕ್ಬಿಟ್ಟು ಹೋಯ್ತೀವಿ ಅಂತಿದ್ರು. ನೀನು ಬ್ಯಾಟ್ಗಾರ ಮುತ್ತಪ್ಪ ಹಾಗಂತೇಳಿ ಅಲ್ಲೊಂದು ಹೆಸರು ಕಟ್ಟದ್ರಂತೆ ಬ್ಯಾಟೆ ಆಡ್ತಕ್ಕಂಥ ಭಕ್ತರು ಅಲ್ಲೇ. ಅದಕ್ಕೆ ಅವಾಗಿಂದ ಅವನಿಗೆ ಬ್ಯಾಟ್ಗಾರ ಮುತ್ತಪ್ಪ ಅಂತೇಳಿ ನಾಮಕರಣವಾಯಿತು. ಹೌದಪ್ಪ. ಸ್ವಾಮಿ ಮುತ್ತತ್ರಾಯ ಕುಂತಿದಂತಹ ಸ್ಥಳದಲ್ಲಿ ಕಕ್ಕೆ ಮರದಂಡೆ ಸ್ವಾಮಿ ನೆಲೆಸಿರ್ಬೇಕಾದ್ರೆ ಈ ಕಡೆ ಶ್ರಾವಣ ಶನಿವಾರ ಗೋಟಲಕ್ಷ್ಮಿ ಹಬ್ಬ ಅಂತೇಳಿ ಬರ್ತಿದೆ. ನಾವೆಲ್ಲ ಸುತ್ತಮುತ್ತಿನ ನಾಡಿನ ಭಕ್ತರುಗಳೆಲ್ಲ ಹಾಲರ್ವಿ ಸೇವೆ ಮಾಡಬೇಕು ಸ್ವಾಮಿ ಮುತ್ತತ್ರಾಯನಿಗೆ. ನಿಜ ನಿಜ ಅಂತೇಳಿ ಎಲ್ಲ ಆ ಸ್ವಾಮಿಗೆ ಹಾಲರ್ವಿ ತೋರೋರಂತೆ. ಆಗ ಆ ಈ ಕಡೆ ಮಳವಳ್ಳಿ ಕಡೆ ಭಕ್ತರು, ಈ ಕಡೆ ಬೆಂಗಳೂರು ಖಾನ್ಕನಹಳ್ಳಿ ಕಡೆ ಭಕ್ತರು, ಎಲ್ಲ ಸ್ವಾಮಿ ಮುತ್ತತ್ರಾಯನಿಗೆ ಸುತ್ತಮುತ್ತಿನ ಭಕ್ತರೆಲ್ಲ ಹೋಗಿ ಹಾಲರ್ವಿ ಸೇವೆ ಮಾಡ್ತಾ ಇರೋರಂತೆ ಆನಂದಿಂದ. ಆಲರಬಿ ಬಂದೋ ಒಂದೊಂದಾಲರಬಿ ಬಂದೋ ಆಲರಬಿ ನಾಲುವಿನ ದಂಡೆ ವಾಲಾಡಿ ಬಂದೋ ನನ್ನ ಸ್ವಾಮಿ ಮುತ್ತೈನ ಪೂಜೆಗೆಂದು ಆಲರಬಿ ಬಂದೋ ಕೊಡಗು ಕೊಯ್ಮತ್ತೂರೋ ನನ್ನ ಸ್ವಾಮಿ ಮುತ್ತಯ್ಯ ನೀಗೆ ಸ್ವಾಮಿ ಮುತ್ತೈನ ಪೂಜೆಗಾಗಿ ಆಲರಬಿ ಬಂದೋ ಮಲಗೋರು ಮಳವಳ್ಳಿ ಸುದ್ದಿನ ಬಗುತಾರೋ ನನ್ನ ಸ್ವಾಮಿ ಮುತ್ತೈನ ಪೂಜೆಗಾಗಿ ಆಲರಬಿ ಬಂದೋ ನನ್ನ ಮೂಡಲ ಮುತ್ತೈನ ಪೂಜೆಗಾಗಿ ಮೋಡಲ್ ಮುತ್ತೈನ ಪೂಜೆಗಾಗಿ ಆಲರಬಿ ಬಂದು ಪಾದಾರಲ್ ಪೂಜೆ ಮಾಡಿ ಆಲರಬಿ ಮಾಡಿಕೊಂಡು ನನ್ನ ಮೂಡಾಲ ಮುತ್ತೈನ ಸನ್ನಿಧಿಗೆ ಆಲರಬಿ ಬಂದು ನನ್ನ ಮೂಡಲ ಮುತ್ತೈನ ಸನ್ನಿಧಿಗೆ ಆಲರಬಿ ಬಂದು ಗಾಲ ಮರವೇರಿ ಆಲರಬಿ ವಡಿದಾರೋ ಗಣಗಾಲ ಮರವೇರಿ ಆಲರಬಿ ವಡಿದಾರೋ ನಮ್ಮ ಸ್ವಾಮಿ ಮುತ್ತೈನ ನೇನಿದಾರೋ ಆಲರಬಿ ಬಂದೋ ನನ್ನ ಮೂಡಲ ಮುತ್ತೈನ ನೇನಿದಾರೋ ಆಲರಬಿ ಬಂದೋ ಆಲರಬಿ ಬಂದು ಮೂಡಲ ಮುತ್ತೈನ ಪೂಜೆಗಾಗಿ ಆಲರಬಿ ಬಂದು ನಾರೋ ತಂಗಿನ ಗಾಯ ನಾರಲ್ಲಿ ಬಿಗುದಾರೋ ನಾರೋ ತಂಗಿನ ಗಾಯ ನಾರಲ್ಲಿ ಬಿಗಿದಾರೋ ಒಂಬತ್ತು ಗಂಟ ಓಡುತ್ತಾರೆ ಆಲರಬಿ ಬಂದು ಅವರು ಒಂಬತ್ತು ಒಂಬತ್ತು ಗಂಟೂಡಿ ನಾರು ತೆಂಗಿನ ಕಾಯಿಗೆ ಒಂಬತ್ತು ಗಂಟೂಡಿ ನಾರು ತೆಂಗಿನ ಕಾಯಿಗೆ
ಮಾಡಿ ಆಲರವಿ ಬಂದು ಅವರು ನಾರೋ ತಂಗಿನ ಕಾಯ ವಾಡಿದಾರೋ ಆಲರವಿ ಬಂದು ಆಲರವಿ ಬಂದು ಸ್ವಾಮಿ ಮುತ್ತಯ್ಯ ಪೂಜೆಗಾಗಿ ಆಲರವಿ ಬಂದು ನನ್ನ ಮೂಡಲ ಮುತ್ತಯ್ಯ ಪೂಜೆಗಾಗಿ ಆಲರವಿ ಬಂದು ಈ ಪ್ರಕಾರವಾಗಿ ಹೌದು ಹಾ ಸ್ವಾಮಿ ಮುತ್ತತ್ರ ಆಯನಿಗೆ ಹಾಲರವಿ ತರ್ತಾ ಇರೋರಂತೆ ಯಾರಪ್ಪ ಆ ಕಡೆ ಹಲಸೂರು ನಾಯಕನಹಳ್ಳಿ ಹೇಳಗಳ್ಳಿ ಭಕ್ತರು ಹೌದು ಈ ಕಡೆ ಮಳವಳ್ಳಿ ಕಡೆ ಭಕ್ತರು ಎಲ್ಲ ಹಾಲರವಿ ಸೇವೆನ ತಂದು ಈ ಕಡೆ ಪಾದ್ದಾರಿ ಒಳಗೂ ಸ್ವಾಮಿ ಮುತ್ತತ್ರಾಯನ ಹೆಸರೇಳಿ ಹಾಲರವಿ ಮಾಡಿ ಕಾಯೊಡೆದು ಮೂಡಲು ಮುತ್ತತ್ತಿಗೂ ಕೂಡ ಬರ್ತಾ ಇರೋರಂತೆ ಹೌದು ಆ ಕಡೆ ಜನಗಳು ತಾಳ್ವಾಡಿ ಒಳಗೆ ತಂಗಿದೆಲ್ಲ ಹೊನಗುಡಿ ಅವರು ಮೂಡಲು ಮುತ್ತತ್ತಿಗೆ ಬಂದು ಆ ಕಡೆಯವರು ಬಂದು ಎಲ್ಲ ಹೊನಗುಡಿ ಮೂಡಲು ಮುತ್ತತ್ತಿಲಿ ಸ್ವಾಮಿ ಮುತ್ತತ್ರಪ್ಪನ ಪಾದ ನೆನ್ಕೊಂಡು ಹೌದು ಹಾಲರವಿ ಸೇವೆಗಳನ್ನು ಮಾಡ್ತಾ ಇರೋರಂತೆ ಸಂತೋಷದಿಂದ ಹಾಲರವಿ ಮಾಡಿದಾಗ ಶರಣ ಮಾದಿಗರ ಹರಳಪ್ಪ ಹೌದ ಅಂದ್ರೆ ಅವರ ವಂಶದವರು ಸ್ವಾಮಿ ಮುತ್ತಪ್ಪನಿಗೆ ಹೆಸರೇಳಿ ಆ ಪಾದರೇನ ಹೆಸರೇಳಿ ಅವ್ರ ಪಾದಕ್ಕೆ ನಾವು ಪಾದರಾಕ್ಷಿ ಕೊಡ್ಬೇಕಂತ ಹೌದ ಅವ್ರ ಪಾದರಾಕ್ಷಿಗಳನ್ನ ತಗೊಂಡು ಬರ್ತಾ ಇರೋರಂತೆ ಅಲ್ಲಿಗೆ ಪಾದರಾಕ್ಷಿಗಳನ್ನ ತಗೊಂಡು ಬರ್ಬೇಕಾದ್ರೆ ಹೌದಪ್ಪ ಸ್ವಾಮಿ ಮುತ್ತತ್ರಾಯನ ಜಾತ್ರೆಗೆ ಹೋಗ್ಬೇಕು ಪಾದರಾಕ್ಷಿ ತಗೊಂಡು ಅಂತೇಳಿ ಬೇಕಾದಷ್ಟು ಜನ ಭಕ್ತರುಗಳೆಲ್ಲ ಬರ್ತಾ ಇರೋರಂತೆ ಅಲ್ಲಿಗೆ ಸ್ವಾಮನ ಕಟ್ಟೆಯಲ್ಲ ಒನಗೂಡಿ ಅವರು ಬರಬೇಕಾದ್ರೆ ತಂದ ನ ತಾನ ತಾನೋ ತಂದೆ ನನ ತಾನೋ ತಂದೆ ನನ ತಂದನ್ನ ತಾನ ಮುತ್ತ ತೋರಾಯ ತಂದನ್ನ ತಾನ ಮುತ್ತ ತೋರಾಯ ಮುತ್ತತ್ತಿಗೋಗರಿಗೆ ಒತ್ತಲ್ಲಿ ಮುಳುಗತೋ ಬಯಲಲ್ಲಿ ಅಯ್ಯ ಸೋಮನ ಕಾಟೆ ಬಯಲಲ್ಲಿ ತಂದ ನ ತಾನ ತಾನೋ ತಂದೆ ನನ ತಾನೋ ತಂದೆ ನನ ತಂದನ್ನ ತಾನ ಮುತ್ತ ತೋರಾಯ ಗೋಗರಿಗೆ ಕಲ್ಲಿಲ್ಲ ಮುಳ್ಳಿಲ್ಲ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸು ಬೇಗ ತರ ಗಿಡವಿಲ್ಲ ಅಯ್ಯೋ ಸಾಸು ಬೇಗ ತರ ಗಿಡವಿಲ್ಲ ಸಾಸು ಬೇಗ ತರ ಗಿಡವಿಲ್ಲ ಮೋತಯ್ಯ ಗಿಡವಿಲ್ಲ ಮೋತಯ್ಯ ತೋಸಿ ತಂದವರೇ ಎಳೆ ಜವನ ಸ್ವಾಮಿ ಮುತ್ತಯ್ಯ ಮನೆ ದೇವರು ನಮಗೆ ಸ್ವಾಮಿ ಮುತ್ತಯ್ಯ ಮನೆ ದೇವರು ತಂದ ನ ತಾನ ತಾನೋ ತಂದೆ ನನ ತಾನೋ ತಂದೆ ನನ ತಂದನ್ನ ತಾನ ಮುತ್ತತ್ತು ಸ್ವಾಮಿ ತಂದ ನ ತಾನ ಈ ಪ್ರಕಾರವಾಗಿ ಮುತ್ತತ್ತಿ ಗೋಗರಿಗೆ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸಿವೆ ಗಾತ್ರ ಗಿಡವಿಲ್ಲವಂತೆ ಇಲ್ಲವಂತೆ ಈ ಪ್ರಕಾರವಾಗಿ ಸ್ವಾಮಿ ಮುತ್ತಪ್ಪನ ಪಾದ ನೆನಕೊಂಡು ಅವರು ಆ ಪಾದರಾಕ್ಷಿಗಳನ್ನು ತರುವರಂತೆ ನಿಜ ಆ ಪಾದರಾಕ್ಷಿಗಳನ್ನು ತಂದು ಅವರು ಪಾದಾರಿ ಒಳಗೆ ಮುತ್ತಪ್ಪನ ಹೆಸರೇಳಿ ಪೂಜೆ ಮಾಡಿಸಿ ಅಲ್ಲಿಂದ ಮೂಡಲು ಮುತ್ತತ್ತಿಗೆ ತಂದು ಹೌದು ಆ ಪಾದರಾಕ್ಷಿಗಳನ್ನು ಕೊಡೋರಂತೆ ಭಕ್ತಾದಿಗಳು ಪಾದರಾಕ್ಷಿಗಳಿಗೆ ಪೂಜೆ ಮಾಡಿ ಮಡಬಿಟ್ಟು ನಿಂತ್ಕೋಬೇಕಾದ್ರೆ ತಾನಷ್ಟಕ್ಕೆ ತಾನೇ ಉಣಗದ ಮುಳುಗಳೆಲ್ಲ ಬಂದು ಆ ಪಾದರಾಕ್ಷಿಗೆ ಕಚ್ಕೊಳ್ಳುವಂತೆ ಹೌದು ಅದ್ರ ಅರ್ಥ ಏನಪ್ಪ ಅಂದ್ರೆ ಏನಪ್ಪ ಉಣಗದ ಮುಳ್ಳೇನಾರ ಕಚ್ಕೊಳ್ಳಿಲ್ಲ ಅಂದ್ರೆ ಸ್ವಾಮಿ ಮುತ್ತತ್ರಾಯ ಈ ಪಾದರಾಕ್ಷಿನ ಒಪ್ಪಲಿಲ್ಲ ಅಂತ
ನಮ್ಗೆ ಮುನುಗುದ ಮುಳ್ಳಿ ಏನಾರ ಕಚ್ಕೊಂಡವೆ ಅಂದ್ರೆ ಮುತ್ತಪ್ಪ ಪಾದ್ರಾಕ್ಷಿ ಮಟ್ಕೊಂಡು ಕಾಡು ಮೇಡೆಲ್ಲ ತಿರಿಕೊಂಡು ಭೇಟಿ ಆಡ್ಕೊಂಡು ಬಂದವರು ಏನೋ ಲೆಕ್ಕ ಗ್ಯಾರಂಟಿ ಆಯ್ತು ಅಂತ. ಹೀಗಿರುವಾಗ ಪಾದ್ರಾಕ್ಷಿ ತಂದು ಕೊಟ್ಟಿದಾಗ ಈ ಉಣುಗುದ ಮುಳುಗಳೆಲ್ಲ ಕಚ್ಕೊಬಿಟ್ಟಿದ್ವಂತೆ. ಆಹಾ ಸ್ವಾಮಿ ಮುತ್ತಪ್ಪ ಈ ಪಾದ್ರಾಕ್ಷಿನ ಒಪ್ಕೊಂಡವ್ರೆ ಅಂತೇಳಿ ಉಣುಗುದ ಮುಳುಗಳೆಲ್ಲ ಬುಡಿಸ್ಕೊಂಡು ಹೋಗಿ ಒಳಗೇರಿ ಬಿಟ್ಬಿಟ್ಟು ಅವರು ಆ ಪಾದ್ರಾಕ್ಷಿ ತಂದಿರ್ತಕ್ಕಂತ ಭಕ್ತರು ಹೌದು ಪಾದ್ರಾಕ್ಷಿನ ಮಡಗಿ ಮರಿ ಕಡಿದು ಸಾವೆ ಮಾಡಿ ಮುತ್ತಪ್ಪನ ಹೆಸರೇಳಿ ನಾಲ್ಕಾರು ಜನಕ್ಕೆ ಅನ್ನ ಹಾಕಿ ಅಲ್ಲೇ ಅದೇ ಪಾದ್ರಾಕ್ಷಿಗೆ ಪೂಜೆ ಮಾಡಿ ತಗೊಂಡೋಗಿ ಗುಡಿ ಗೋಪುರಕ್ಕೆ ಕೊಟ್ರಂತೆ. ಕೊಟ್ರಂತೆ ಅವಾಗ ಪೂಜರಪ್ಪ ಪಾದ್ರಾಕ್ಷಿಗೆ ಅಲ್ಲೂ ಪೂಜೆ ಮಾಡಿದ್ರಂತೆ. ಈಗಲೂ ಹೋಗುವಂತ ಭಕ್ತರಿಗೆ ಅವ್ರ ಮಂಡೆ ಮೇಲೆ ಮಡಗಿ ಆಶೀರ್ವಾದ ಮಾಡುವರಂತೆ ಸ್ವಾಮಿ ಮುತ್ತಪ್ಪನ ಪಾದ್ರಾಕ್ಷಿ ಒಳಗೆ. ಬಂದ್ ಕಷ್ಟ ಬಯಲಾಗ್ಲಿ ಅಂತಾರ. ಆದ್ರೆ ಯಾರಿಗಾರ ಆಗ್ಲಿ ಗಾಳಿ ಹಿಡ್ಕೊಂಡವ್ರಿಗೆ ಪೀಡೆ ಪಿಚಾತಿ ಹಿಡ್ಕೊಂಡವ್ರಿಗೆ ಸ್ವಲ್ಪ ಅಂತರದ ಆಕಾರದಲ್ಲಿ ಆ ಪಾದ್ರಾಕ್ಷಿನ ಕೂತ್ ಕೊಟ್ರೆ ಒಂದು ತಾಯ್ತಿಯಾಗಿ ತೋಳಗೋ ನಡಿಗೋ ಕಟ್ಕೊಂಡ್ರೆ ಅವ್ರ ಕಷ್ಟವೆಲ್ಲ ಪರಿಹಾರವೂ ಆಗುವುದಂತೆ. ಒಳ್ಳೇದಾದತ್ತಂತೆ. ಹೀಗಿರುವಾಗ ಸ್ವಾಮಿ ಮುತ್ತತ್ರಾಯ ಕಕ್ಕೆ ಮರದ ಅಡಿಯಲ್ಲಿ ನೆಲೆಸಿರ್ಬೇಕಾದ್ರೆ ಹೌದಪ್ಪ ಸ್ವಾಮಿ ಮುತ್ತತ್ರಾಯನ ಭಕ್ತರು ಹೌದು ಶ್ರಾವಣ ಶನಿವಾರ ದಿವಸ ಸ್ವಾಮಿ ಮುತ್ತಪ್ಪನ ಒಳಮೆಡಿಸಿ ಕರಿಯಾಣಿ ಕೆಂಚಣ್ಣನ ಸಹಿತವಾಗಿ ಭೂತನಗಾವಳು ಸಹಿತವಾಗಿ ನಾವು ಮಣೆ ಹಾಕಿ ಒಳಮೆಟ್ಟಿಸಿ ತರಬೇಕು ಅಂತೇಳಿ ಮಜ್ಜಿಣದ ಕಡ ಆ ಮಜ್ಜಿಣದ ಕಡದಲ್ಲಿ ಸ್ವಾಮಿ ಮುತ್ತತ್ರಾಯನಿಗೆ ನಾಮ ನೇಮ ಹೂವಿನ ಅಲಂಕಾರಗಳನ್ನು ಮಾಡಿ ಅವರು ಕರಿಯಾಣಿ ಕೆಂಚಣ್ಣನಿಗೂ ಸಹ ನಾಮ ನೇಮಗಳನ್ನು ಮಾಡಿ ಒಳಮೆಟ್ಟಿಸಿ ತರಬೇಕಾದ್ರೆ ಸ್ವಾಮಿ ಮುತ್ತತ್ರಾಯನ ಕರಿಯಾಣಿ ಕೆಂಚಣ್ಣನ ನಾಡಿನ ಭಕ್ತರೆಲ್ಲ ಆ ಮುತ್ತಪ್ಪನ ಹೆಸರೇಳಿ ತುಪ್ಪದ ಕಜ್ಜಾಯಿಗಳನ್ನು ಹಾಕಿ ಮಣೆ ಮಾಡ್ತಾ ಇರೋರಂತೆ. ಯಾಗಪ್ಪ ಮಡುವಳಪ್ಪನ ಮಡಿ ಬಟ್ಟೆಗಳನ್ನು ಆಸಿ ಅದ್ರ ಮೇಲೆ ತುಪ್ಪದ ಕಜ್ಜೆಯನ್ನ ನಾಕಾ ಮೂಲೆಗೂ ಮಡಗಿ ಸರಿ ಸ್ತೋತ್ರನೇ ಕಟ್ತಾ ಇರೋರಂತೆ. ಯಾಗಪ್ಪ ಗೋಪರ ಕೈ ಸ್ವಾಮಿ ಗೋಪರಾಕು ಗೋಪರ ಹಾರ್ಕಲ್ ತುಪ್ಪ ಗೋರ್ಕಲ್ ಪಾಯ್ಸ ತಾಯಿ ತುಪ್ಪ ಎಡದ ಬಾಳೆಹಣ್ಣುಗಳು ಗೋಪರ ಒಂದ್ ಕ್ವಾರಿಗೆ ಎಟ್ಕಿದ್ರೆ ಒಂದ್ ಕ್ವಾರಿಗಿಲ್ವಲ್ಲೋ ಈರ್ ಸಂಭವತಾರಿ ಗೋಪರ ಕೋಟಿ ರಾಕ್ಷರ ಸಿಡಬಲ್ ಬರಿಸಿ ಗೋಪರ ಬೊಗಳೋನ್ ಯಾರೋ ಸೊಗಳನ ಮೂರ್ತಿ ಅಂದ್ರೆ ಉದಯ ಕುಮಾರ್ ಎಂಟುಲಿ ಕಟ್ಕೊಂಡು ಕುಂಟುಲಿ ಮೇಲೆ ಬೇಟೆಗಾಗಿ ಕಡದಲ್ಲೋ ಮಾತು ಬಲ್ಲವರಲ್ಲಿ ಮಾತನಾಡುತ್ತಾ ಕುಂತಿದೆಯಲ್ಲೋ ನ್ಯಾಯ ಚೌಡಿಯಲ್ಲಿ ನ್ಯಾಯ ಮಾಡುತ್ತಾ ಇರಿವೆಯಲ್ಲೋ ವೈಕುಂಠದಲ್ಲಿರುವಂತ ಮುಡುಬಾಕ್ಲಯ್ಯ ಮುತ್ತತ್ರಾಯ ಹತ್ತು ಪರಾಕು ಚಿತ್ತು ಪರಾಕು ಕಂಡೆಂದಿಯೋ ಕಾಣೆಂದಿಯೋ ಭಕ್ತರು ಮಾಡಿದ್ದ ತುಪ್ಪದ ಕಜ್ಜಾಯವನ್ನ ಸಲ್ಲಿಸಬಾರೋ ಸ್ವಾಮಿ ಮುತ್ತತ್ರಾಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಮುನ್ನಾರಾಯಣ ಒಂದು ಅವತಾರಕ್ಕೆ ಶ್ರೀ ಕೃಷ್ಣನಾದೆ ಎರಡು ಅವತಾರಕ್ಕೆ ರಾಮನಾದೆ ಮೂರು ಅವತಾರಕ್ಕೆ ಮುಕ್ಕಣ್ಣೇಶ್ವರನಾದೆ ನಾಲ್ಕು ಅವತಾರಕ್ಕೆ ನಮೋ ನಾರಾಯಣನಾದೆ ಐದು ಅವತಾರಕ್ಕೆ ಐದು ತಲೆ ಹನುಮಂತನಾದೆ ಆರು ಅವತಾರಕ್ಕೆ ಪಾಂಡವರ ಕೈ ಹಿಡಿದು ಕಾಪಾಡಿದಲ್ಲೋ ಏಳು ಅವತಾರಕ್ಕೆ ಏಳು ತಲೆ ಸರ್ಪದ ಮೇಲೆ ನಿಂತು ನಲುದು ನಾಂಟೆಗಳನ್ನಾಡಿದಲ್ಲೋ ಎಂಟು ಅವತಾರಕ್ಕೆ ನರಸಿಂಹನ ಅವತಾರಗಳನ್ನು ತಾಳಿ ಪ್ರಹ್ಲಾದನಿಗೆ ಪಟ್ಟಾಭಿಷೇಕಗಳನ್ನು ಕಟ್ಟಿದಲ್ಲೋ ಒಂಬತ್ತು ಅವತಾರಕ್ಕೆ ತೊಂಬತ್ತು ಕೋಟಿ ರಾಕ್ಷಸ ಸಂಹಾರ ಮಾಡಿ ವಿಭೇಷಣನಿಗೆ ಪಟ್ಟಾಭಿಷೇಕಗಳನ್ನು ಕಟ್ಟಿದಲ್ಲೋ ಹತ್ತು ಅವತಾರಕ್ಕೆ ಎತ್ತಲಾರದ ಬಾಣಗಳನ್ನು ಎದೆಗೇರಿಸಿ ಕಾಗೆಯನ್ನ ಕೊಂದಿದಲ್ಲೋ ಹನ್ನೊಂದು ಅವತಾರಕ್ಕೆ ಆರು ಕಣ್ಗೆ ಅಕ್ಕಿ ಅನ್ನ ಮಾಡಿ ಗೋರಿಕಲ್ ಪಾಯಸ ಮಾಡಿ ಒಂದ್ ಕ್ವಾರಿಗೆ ಇಟ್ಕಿದ್ರೆ ಒಂದ್ ಕ್ವಾರಿಗಿಲ್ವಲ್ಲೋ ಗೋವಿಂದ ಮೂಡಲ ಮುತ್ತತ್ರಾಯ ನಿಮ್ಮ ಪಾದಕ್ಕೆ ಗೋವಿಂದ ಕರಿಯಣ ಕೆಂಚಣ್ಣ ನಿಮ್ಮ ಪಾದಕ್ಕೆ ಗೋವಿಂದ ಮೂಡಲ ಮುತ್ತಪ್ಪ ನಿಮ್ಮ ಪಾದಕ್ಕೆ ಗೋವಿಂದ ಕಣಿವೆ ಆಂಜನೇಯ ನಿಮ್ಮ ಪಾದಕ್ಕೆ ಗೋವಿಂದ ಮುಡುವಾಕ್ಲಯ್ಯ ನಿಮ್ಮ ಪಾದಕ್ಕೆ ಗೋವಿಂದ ಓಲ್ಯ ಓಲ್ಯ ಗೋಪರ ಗೋಪರ ಈ ಪ್ರಕಾರವಾಗಿ ಕರಿಯಣಿ ಕೆಂಚಣ್ಣನಿಗೆ ಭೂತನ ಕವಳಗಳನ್ನು ಮಾಡಿ ಆಗ ಸ್ವಾಮಿ ಮುತ್ತತ್ರಾಯ ನೋಡಪ್ಪ ಕರಿಯಣಿ ಕೆಂಚಣ್ಣ ಇದೇ ಪ್ರಕಾರವಾಗಿ ಲೋಕದ ಮೇಲೆ ಬುಧವಾರ ದಿವಸ ಭೂತನ ಕವಳ ಅಂತ ಮಾಡ್ತಾರೆ ಹಲ್ಲುಮರಿ ಅಂತ ಕೊಡ್ತಾರೆ ಅಂತಿಯವ್ರ ಮನೆಯೊಳಗೆ ನೀವು ವಾಲಾಡ್ಕೊಂಡು ಬನ್ನಿ ನಿಜ ಭಕ್ತರ ಮನೆಯೊಳಗೋಗಿ ನೀವು ವಾಲಾಡ್ಕೊಂಡು ಬಂದ್ರೆ
ನಾಳೆ ಕಲಿಗದಲ್ಲಿ ನಮಗೂ ಒಂದು ಹೆಸರು ಸಿಗ್ತದೆ. ಹೌದಪ್ಪ, ಮೂಡಲ ಮುತ್ತಪ್ಪ ನಮಗೆ ಮನೆ ದೇವರು ಅಂತ ಕೈ ಮುಗಿತಾರೆ. ದಾಸ, ಮುತ್ರಾಯಿ, ಮುತ್ತ ಅಂತೇಳಿ ನಾಮಕರಣ ಮಾಡ್ತಾರೆ. ನಿನಗೆ ನೋಡು, ಸ್ವಾಮಿ ಮುತ್ತಪ್ಪನ ಒಳಮೆಟ್ಟಿಸಿ ತಂದಿದಂತ ಸ್ಥಳ ಇದು ಮಜ್ಜುಣದ ಮಡುವಾಗಲಿ, ಆಗಲಿ ಅವರು ಮೂಕ್ತಿ ಎತ್ತಿದಂತ ಸ್ಥಳ ತಿರುಣೆ ಮಡುವಾಗಲಿ, ಸರಿಯಪ್ಪ ಈ ಕರಿಯಾಣಿ ಕೆಂಚಣ್ಣ ಹಿಡಿದು ಕಟ್ಟಾಕಿದಂತ ಸ್ಥಳ ಇದು ವಂಗೆಮಡ ಆಗಲಿ, ಆಗಲಿ ಕರಿಯಾಣಿ ಕೆಂಚಣ್ಣ ಒಳಗಿಳಿಗಿದಂತ ಸ್ಥಳ ಮಹಮಡ ಆಗಲಿ, ಆಗಲಿ ಈ ದಾಸ್ಗಳೆಲ್ಲ ಮಣೆ ಹಾಕಿದಂತ ಸ್ಥಳ ಇದು ದಾಸ್ಮಡ ಆಗಲಿ, ಆಗಲಪ್ಪ ಅಂತೇಳಿ ಸ್ವಾಮಿ ಮುತ್ತತ್ರಾಯ ನಾಮಕರಣ ಮಾಡಿದ್ರಂತೆ. ನನಗೆ ಗುರು ಬೇಕು ಅಂತೇಳಿ ಪರಮೇಶ್ವರನ ಭೈರವೇಶ್ವರನಾಗಿ ಅವರ ಬಾಕ್ಲ ಹೆದರಿಗೆ ಇರಿಸ್ಕೊಂಡಿರೋರಂತೆ ಸ್ವಾಮಿ ಮುತ್ತತ್ರಾಯ. ಹೌದು ಹೌದು, ಈಗಲೂ ಗೋಟ್ಲಕ್ಷ್ಮಿ ಒಳಗೆ ಶನಿವಾರ ದಿವಸ ಅವನ ವಾರದಲ್ಲಿ ಹೋಗುವಂತ ಭಕ್ತರೆಲ್ಲ ಸ್ವಾಮಿ ಮುತ್ತತ್ರಾಯನಿಗೆ, ಆ ಭೈರವೇಶ್ವರನಿಗೆ, ಕರಿಯಣಿ ಕೆಂಚಣ್ಣನಿಗೆ ಇವರಿಗೆಲ್ಲ ಪೂಜೆ ಮಾಡಿಕೊಂಡು ಭಕ್ತಿಯಿಂದ ಬರುವರಂತೆ. ಯಾಗಪ್ಪ ಕಂಡೊನ್ನೇಳ ಕನ್ನ ಮೂಡಾಲ ಮೋತತಿಯ ಸ್ವಾಮಿ ಮುತ್ತೈನ ಸನ್ನಿಧಿಯ ಓ ಕಂಡೊನ್ನೇಳೋ ನನ್ನ ಸ್ವಾಮಿ ಮುತ್ತೈನ ಸನ್ನಿಧಿಯ ಓ ಕಂಡೊನ್ನೇಳೋ ಮುತ್ತತ್ತಿ ಚಂದ ಮೂಡೋ ಬಾಕಿಲು ಚಂದ ನನ್ನ ಮೂಡಾಲ ಮೋತತಿಯ ಬಂಗಾರದ ಗಿರಿಯ ನನ್ನ ದೇವರ ಓ ಕಂಡೊನ್ನೇಳೋ ಸ್ವಾಮಿ ಬಂಗಾರದ ಗಿರಿಯ ನನ್ನ ದೇವರ ಓ ಕಂಡೊನ್ನೇಳೋ ಒಕ್ಕೊಕ್ಕಿ ಬರುವ ಒಳಚಂದ ಮೋತಯ್ಯ ನನ್ನ ಮೂಡಾಲ ಮೋತತಿಯ ನನ್ನ ಸ್ವಾಮಿ ಮುತ್ತೈನ ಸನ್ನಿಧಿಯ ಓ ಕಂಡೊನ್ನೇಳೋ ನನ್ನ ಮೂಡಲ ಮುತ್ತೈನ ಸನ್ನಿಧಿಯ ಓ ಕಂಡೊನ್ನೇಳೋ. ಈ ಪ್ರಕಾರವಾಗಿ ಆ ಸ್ವಾಮಿ ಮುತ್ತತ್ರಾಯನ ಪಾದಗಳನ್ನು ನೆನೆಯುತ್ತಾ ಭಕ್ತರೆಲ್ಲ ಒರ್ಸಾ ಒರ್ಸಾ ಹೋಗಿ ನಾವು ಇದೇ ರೀತಿ ಸ್ವಾಮಿ ಮುತ್ತಪ್ಪನ ಪೂಜೆ ಮಾಡ್ಕೊಂಡು ಬರುವ, ನಮ್ಮ ಕರ್ಮಗಳೆಲ್ಲ ಕಳ್ಕೊಂಡು ಬರುವ ಅಂತೇಳಿ ಚಪ್ಪನ್ನೇಳು ರಾಜ್ಯದ ಭಕ್ತಾದಿಗಳೆಲ್ಲ ಆ ಮೂಡಲು ಮುತ್ತತ್ತಿಗೆ ಈಗಲೂ ಹೋಗುವರಂತೆ. ಇಲ್ಲಿಗೆ ಸ್ವಾಮಿ ಮುತ್ತತ್ರಾಯನ ಕಥೆಗಳನ್ನು ನಾವು ಮುಕ್ತಾಯ ಮಾಡಿ ಆ ಸ್ವಾಮಿ ಕಥೆಗೆ ನಾವು ಪಾತ್ರರಾಗುತ್ತಾ ಈ ಕಥೆಗಳನ್ನು ಹೇಳಿದವ್ರಿಗೂ ಕೇಳಿದವ್ರಿಗೂ ಮಾಡಿಸಿದವ್ರಿಗೂ ಆ ಭಗವಂತ ಮೂಡಲು ಮುತ್ತತ್ರಾಯ ಒಳ್ಳೇದು ಮಾಡಲಿ ಅಂತೇಳಿ ಈ ಕಥೆಗಳನ್ನು ನಾವು ಈಗ ಮಂಗಳಾರತಿಗಳನ್ನು ಮಾಡ್ತಾ ಇದ್ದೀವಿ. ಬೆಳಗಪ್ಪ ಆರತಿ ಬೆಳಗಿರಿ ನನ್ನ ಮುತ್ತಪ್ಪ ಸ್ವಾಮಿಗೆ, ಆರತಿ ಬೆಳಗಿರಿ ನನ್ನ ಮುತ್ತಪ್ಪ ಸ್ವಾಮಿಗೆ, ಶ್ರೀರಾಮರ ಪಾದಕ್ಕೆ ಕರಿಯಣ ಕೆಂಚಣ್ಣನಿಗೆ, ಆರತಿ ಬೆಳಗಿರಿ ನನ್ನ ಮೂಡಲ ಮುತ್ತಯ್ಯನಿಗೆ, ಮಂಗಳಾರತಿ ಬೆಳಗಿರಿ ನಮ್ಮ ತಿರುಪತಿ ತಿಮ್ಮಯ್ಯನಿಗೆ, ಗೋವಿಂದಾ